ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ರಾಜ್ಯ ಸರ್ಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕ ನೇರ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಿದೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಬರೆಯಲಿರುವ ಕಂಪಲ್ಸರಿ ಪೇಪರ್ ಟು ಇಂಗ್ಲಿಷ್ನ ಕುರಿತಾದ ಈ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋ ಇದೇ ಸಂಬಂಧವಾಗಿ ನಾನು ಮಾಡಿದ ಕಂಪಲ್ಸರಿ ಪೇಪರ್ ಟು ಇಂಗ್ಲೀಷ್ ಪಾರ್ಟ್ ಒನ್ ವಿಡಿಯೋದ ಮುಂದುವರಿದ ಭಾಗವಾಗಿದೆ ಈ ವಿಡಿಯೋವನ್ನು ಆರಂಭಿಸುವ ಮುಂಚೆ ಈ ವಿಡಿಯೋಗಳಿಗೆ ಪ್ರೋತ್ಸಾಹಿಸುತ್ತಿರುವ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಲವು ಸ್ನೇಹಿತರಲ್ಲಿ ಹಂಚಿಕೊಂಡಿರುವ ನಿಮಗೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳ್ತಾ ಇವತ್ತಿನ ವಿಚಾರಕ್ಕೆ ನೇರವಾಗಿ ಮುಂದುವರಿಯುತ್ತೇನೆ ಈಗಾಗಲೇ ನಮಗೆ ತಿಳಿದಂತೆ ಈ ಕಂಪಲ್ಸರಿ ಇಂಗ್ಲೀಷ್ ಕಂಪಲ್ಸರಿ ಪೇಪರ್ ಟು ಇಂಗ್ಲೀಷ್ನಲ್ಲಿ ಈ ಕೆಳಗಿನ ಒಂದು ಸಿಲೆಬಸ್ಸನ್ನು ನಾವು ನೋಡ್ಬೋದು ಕಾಂಪ್ರಹೆನ್ಷನ್ ಆಫ್ ಗಿವನ್ ಪ್ಯಾಸೇಜ್ ಹದಿನೈದು ಮಾರ್ಕಿಗೆ ಇರುತ್ತೆ ಪ್ರೆಝಿ ರೈಟಿಂಗ್ ಹದಿನೈದು ಮಾರ್ಕಿಗೆ ಇರುತ್ತೆ ಯೂಸೇಜ್ ಆಲ್ಸೋ ಫಾರ್ ಫಿಫ್ಟೀನ್ ಮಾರ್ಕ್ಸ್ ವಕಾಬಲರಿ ಟ್ವೆಂಟಿ ಮಾರ್ಕ್ಸ್ಗೆ ಇರುತ್ತೆ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಫಿಫ್ಟೀನ್ ಮಾರ್ಕ್ಸ್ಗೆ ಮತ್ತು ಒಂದು ಶಾರ್ಟ್ ಎನ್ನು ನೀವು ಇಪ್ಪತ್ತು ಮಾರ್ಕಿಗೆ ಬರೆಯಲಿಕ್ಕಿದ್ದೀರಿ ಈ ಒಂದು ಸಿಲೆಬಸ್ಸನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಅದರ ಬೇರೆ ಬೇರೆ ಕಾನ್ಸೆಪ್ಟ್ಗಳ ಪ್ರಕಾರವಾಗಿ ನಾಲ್ಕು ಭಾಗಗಳೇನಿದೆ ಅದನ್ನು ನೀಡಿದ್ದೆ ಪಾರ್ಟ್ ಒನ್ ಏನಿದೆ ಪಾರ್ಟ್ ಎಯಲ್ಲಿ ಗ್ರಾಮರ್ ಎಲಿಮೆಂಟ್ ಆಗಿ ನಮಗೆ ಟೆನ್ಸಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕರೆಕ್ಷನ್ ಆಫ್ ಎರರ್ಸ್ ಫ್ರೇಮಿಂಗ್ ಕ್ವೆಶನ್ಸ್ ಈ ಎಲ್ಲ ಅಂಶಗಳನ್ನು ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಚರ್ಚಿಸಿದ್ದೇವೆ ಪಾರ್ಟ್ ಬಿಗೆ ಬಂದಾಗ ಅದರಲ್ಲಿ ಮುಖ್ಯವಾಗಿ ಒಕ್ಯಾಬುಲರಿಯ ಪ್ರಶ್ನೆಗಳನ್ನು ಇಪ್ಪತ್ತು ಮ ಅಂಕಗಳಿಗೆ ನಾವು ನೋಡ್ತೇವೆ ಇದರಲ್ಲಿ ಏಡಿಯಮ್ಸ್ ಫ್ರೇಜಸ್ ವರ್ಡ್ಸ್ ಕನ್ಫ್ಯೂಸಿಂಗ್ ಆರ್ ಆರ್ಕೊಲೊಕೇಷನ್ಸ್ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ನೌನ್ ಫಾರ್ಮ್ಸ್ ವರ್ಡ್ ಫಾರ್ಮೇಷನ್ ಅಥವಾ ಅಫಿಕ್ಸೇಷನ್ ಹಾಗೆ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ಬೋದು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿಯೂ ಕೂಡ ನಾವು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಮತ್ತು ಕಂಪೋಸಿಷನ್ಗೆ ಸಂಬಂಧಿತ ವಿಚಾರಗಳನ್ನು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ನಾನು ಪಾರ್ಟ್ ಬಿ ಏನಿದೆ ಒಕ್ಯಾಬುಲರಿ ಏನಿದೆ ಗ್ರಾಮರ್ ಆ್ಯಂಡ್ ವಕಾಬುಲರಿ ಅದರ ಕುರಿತಾದಂಥ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ ಹಾಗಿದ್ದರೆ ನಾವು ನೇರವಾಗಿ ಆ ಒಂದು ಹಿಂದಿನ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು ಈ ಒಂದು ಭಾಗದ ಪ್ರಶ್ನೆಗಳನ್ನು ಚರ್ಚಿಸೋಣ ಪಾರ್ಟ್ ಬಿಯನ್ನು ನಾವು ನೋಡಿದಾಗ ಹಿಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನನ್ನ ಹಿಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೂಡ ನಿಮಗೆ ಡೌನ್ಲೋಡ್ಗೆ ನೀಡಿದ್ದೆ ಈ ಒಂದು ವಿಡಿಯೋದಲ್ಲಿಯೂ ಕೂಡ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಇದರ ಪಾರ್ಟ್ ಬಿಯಲ್ಲಿ ನಮಗೆ ಕಂಪ್ಲೀಟ್ ದ ಫಾಲೋಯಿಂಗ್ ಈಡಿಯಮ್ಸ್ ಯೂಸಿಂಗ್ ದ ಮೀನಿಂಗ್ಸ್ ನೆಕ್ಸ್ಟ್ ಟು ದೆಮ್ ಆ್ಯಸ್ ಕ್ಲೀಸ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಉತ್ತರಿಸುವ ಮುಂಚೆ ನಾವು ಈ ಅಂದರೆ ಏನು ಅನ್ನೋದನ್ನು ಒಮ್ಮೆ ಅರ್ಥೈಸ್ಕೊಳ್ಬೇಕು ಇ ಅನ್ನುವಂಥದ್ದು ದೇ ಆರ್ ದ ಫ್ರೇಸಸ್ ಆರ್ ಎಕ್ಸ್ಪ್ರೆಷನ್ಸ್ ಎಸ್ಟಾಬ್ಲಿಷ್ಡ್ ಬೈ ಯೂಸೇಜ್ ವಿಚ್ ಪ್ರೆಸೆಂಟ್ ಎ ಫಿಗರೇಟಿವ್ ಮೀನಿಂಗ್ ಆರ್ ನಾನ್ ಲಿಟ್ರಲ್ ಮೀನಿಂಗ್ ಕೆನಾಟ್ ಬಿ ಡೆಡ್ಯೂಸಿಬಲ್ ಟು ಇಂಡಿವಿಜುವಲ್ ವರ್ಡ್ಸ್ ಬಹಳ ಮುಖ್ಯವಾದ ಅಂಶಗಳನ್ನು ನಾವಿಲ್ಲಿ ಇ ಗುರುತಿಸ್ಬೋದು ಕನ್ನಡದಲ್ಲಿ ಪ್ರಾಯಶಃ ಅದನ್ನು ನಾವು ನುಡಿಗಟ್ಟುಗಳು ಎಂದು ಕರೀಬಹುದೇನು ಅಲ್ಲಿ ನಾವು ನೋಡ್ತೇವೆ ಫ್ರೇಸಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅದು ಫ್ರೇಸಸ್ ಫ್ರೇಸಸ್ ಅಂತ ಹೇಳಿದರೆ ಒಂದಕ್ಕಿಂತ ಹೆಚ್ಚು ಪದಗಳು ಒಟ್ಟಾಗಿ ಒಂದು ಅರ್ಥವನ್ನು ಕೊಡುವಂಥ ಪದಗಳನ್ನು ನಾವು ಫ್ರೇಸಸ್ ಎಂದು ಕರೀತೇವೆ ಉದಾಹರಣೆಗೆ ಗಿವ್ ಅಪ್ ಅಂತೇವೆ ಅದು ಬಿಟ್ಟು ಬಿಡು ಎನ್ನುವ ಅರ್ಥ ಟು ಸ್ಟಾಪ್ ಡೂಯಿಂಗ್ ಸಮಥಿಂಗ್ ಎನ್ನುವ ಅರ್ಥವನ್ನು ಗಿವ್ ಅಪ್ ಎನ್ನುವ ಒಂದು ಫ್ರೇಸಲ್ ವರ್ಬ್ ಕೊಡುತ್ತೆ ಹಾಗಾಗಿ ಅದು ಫ್ರೇಸ್ ಫ್ರೇಝಲ್ ಸೊ ಇನ್ ದ ಬಿಗಿನಿಂಗ್ ಅಂತ ನಾವು ಕೆಲವೊಮ್ಮೆ ವಾಕ್ಯವನ್ನು ಆರಂಭಿಸ್ತೀವಿ ಅದೊಂದು ನೌನ್ ಅದೊಂದು ಕೂಡ ಫ್ರೇಝ್ ಆಗಿರುತ್ತೆ ಈ ಫ್ರೇಝಸ್ ಇದು ಕೂಡ ಏಡಿಯಮ್ಸ್ಗಳು ಕೂಡ ಫ್ರೇಝಸ್ ಯಾಕೆಂದರೆ ಅದು ಒಂದು ಪದದಲ್ಲಿ ಇರುವುದಿಲ್ಲ ಎರಡು ಮೂರು ವರ್ಡ್ಸ್ ಟುಗೆದರ್ ಒಂದು ಅರ್ಥವನ್ನು ನಾವು ಪಡ್ಕೊಳ್ಬೋದು ಸೊ ಫ್ರೇಝಸ್ ಎಕ್ಸ್ಪ್ರೆಷನ್ಸ್ ಎಸ್ಟಾಬ್ಲಿಷ್ಡ್ ಬೈ ಯೂಸೇಜ್ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಯೂಸೇಜ್ ಯೂಸೇಜ್ ಅಂದ್ರೇನು ಜನರ ಬಳಕೆಯಿಂದ ಅವುಗಳ ಉತ್ಪತ್ತಿಯಾಗಿರುತ್ತೆ ಹಾಗಾಗಿ ಪ್ಯೂರ್ಲಿ ಸ್ಪೋಕನ್ ಫೀಚರ್ ಮಾತನಾಡುವ ಭಾಷೆ ಏನಿದೆ ಅದರ ಒಂದು ಫೀಚರ್ ಆಗಿ ಇ ಇರೋದನ್ನು ನಾವು ನೋಡ್ತೇವೆ ಮತ್ತು ದೇ ಪ್ರೆಸೆಂಟ್ ನಾಟ್ ಲಿಟರಲ್ ಮೀನಿಂಗ್ ಲಿಟ್ರಲ್ ಮೀನಿಂಗ್ ಅಂದರೆ ವರ್ಡ್ ಟು ವರ್ಡ್ ಮೀನಿಂಗನ್ನು ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ ಬಟ್ ಫಿಗರೇಟಿವ್ ಮೀನಿಂಗ್ ಫಿಗರೇಟಿವ್ ಅಂದರೆ ಒಂದು ಸಂಬಂಧಿತ ಅಲಂಕಾರಿಕ ಅರ್ಥವನ್ನು ಅದರಲ್ಲಿ ನೋಡ್ಬೋದು ಅದರ ನೇರ ಪದವನ್ನು ನಾವು ಅದರ ಡಿಕ್ಷನರಿಯಲಿ ಪ್ರತಿ ಪದವನ್ನು ನೋಡಿ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೇ ಇರುವಂತಹ ಎಕ್ಸ್ಪ್ರೆಷನ್ಸ್ ಇ ಹಾಗಾಗಿ ದೇ ಹ್ಯಾವ್ ನಾನ್ ಲಿಟ್ರಲ್ ಮೀನಿಂಗ್ ನಾನ್ ಲಿಟ್ರಲ್ ಅಂದರೆ ನೇರ ಅದರ ಪದದ ಅರ್ಥ ಅಲ್ಲಿ ಇರುವುದಿಲ್ಲ ಅದಕ್ಕೆ ಸಂಬಂಧಿತವಾದ ಇನ್ನೊಂದು ಅರ್ಥ ಅಲ್ಲಿರುತ್ತೆ ಸ್ನೇಹಿತರೆ ಈ ಇಡಿಯಮ್ಸ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಸಾಮಾನ್ಯವಾಗಿ ಇರುತ್ತೆ ಆ ಸಾಂಸ್ಕೃತಿಕ ಹಿನ್ನೆಲೆ ಅಥವಾ ಯಾವುದೋ ಒಂದು ಘಟನೆಯನ್ನು ಆಧರಿಸಿ ಆ ಒಂದು ಇ ಜನರ ಬಳಕೆಯಲ್ಲಿ ಬಂದಿರೋದಾಗಿರುತ್ತೆ ಹಾಗಾಗಿ ಇದನ್ನು ನಾವು ಪ್ರತಿ ಪದಕ್ಕೆ ಡಿವೈಡ್ ಮಾಡಿಕೊಂಡು ಕೆನ್ ನಾಟ್ ಬಿ ಡ್ಯೂಸಿಬಲ್ ಟು ಇಂಡಿವಿಜುವಲ್ ವರ್ಡ್ಸ್ ಟು ಎಕ್ಸ್ಪ್ಲೋರ್ ದ ಮೀನಿಂಗ್ ಅರ್ಥವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಇ ಒನ್ ಎಕ್ಸಾಂಪಲ್ ನೋಡಿ ಎ ಬರ್ಡ್ ಐ ವಿ ಅಂತ ಹೇಳ್ತೇವೆ ಅಲ್ವಾ ನಾವು ಕನ್ನಡದಲ್ಲಿಯೂ ಕೂಡ ಪಕ್ಷಿ ನೋಟ ಅಂತ ಹೇಳ್ತೇವೆ ಅದರ ಅರ್ಥ ಏನು ನಿಜವಾಗಿ ಪಕ್ಷಿ ನೋಟ ಅಂತ ಹೇಳಿದರೆ ಎ ವೀವ್ ಫ್ರಮ್ ಎ ಹೈ ಪ್ಲೇಸ್ ಅನ್ನೋ ಅರ್ಥದಿಂದ ನಾವು ತಗೊಳ್ಬೋದು ಅಂದರೆ ಒಂದು ಪಕ್ಷಿ ಎತ್ತರದಿಂದ ಅದನ್ನು ನೋಡುತ್ತಲ್ಲ ಹಾಗೆ ಎಲ್ಲವೂ ಕೂಡ ಒಂದು ಸಂಕ್ಷಿಪ್ತ ರೂಪದಲ್ಲಿ ಅದರ ಕಣ್ಣಿಗೆ ಕಾಣುತ್ತೆ ಅದೇ ರೀತಿಯಲ್ಲಿ ಎನ್ ಓವರ್ ಆಲ್ ವೀವ್ ಆಫ್ ಸಮ್ಥಿಂಗ್ ಈಗ ಒಂದು ವಾರಗಳ ಕಾಲ ಒಂದು ಪ್ರಕ್ರಿಯೆ ನಡೆದಿದೆ ಅಂದರೆ ಕೊನೆಗೊಂದು ಬರ್ಡ್ ವೀವ್ ಅಂದ್ರೇನು ಪ್ರತಿ ದಿನದ ಅಥವಾ ಒಂದು ಒಂದು ವಾರದ ಪರ್ಯಂತ ನಡೆದ ಘಟನಾವಳಿಗಳ ಒಂದು ಓವರ್ ಆಲ್ ವೀವನ್ನು ನಾವು ಎ ಬರ್ಡ್ ವೀವ್ ಆಫ್ ದಿಸ್ ಈವೆಂಟ್ ಅಂತ ಹೇಳ್ಬೋದು ಹಾಗೆ ಎನ್ ಓವರ್ ಆಲ್ ವೀವ್ ಆಫ್ ಸಮಥಿಂಗ್ ಅನ್ನೋದು ಅದರ ನಿಜವಾದ ಅರ್ಥ ಹಾಗಾಗಿ ಅದನ್ನು ನಾವು ಬರ್ಡ್ ಐ ವೀವ್ ಅಂದರೆ ಹಕ್ಕಿಯಂತೆ ನೋಡಿದನು ಅಂತ ನಾವು ಟ್ರಾನ್ಸ್ಲೇಟ್ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲದೇ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನೊಂದು ಉದಾಹರಣೆಯಾಗಿ ನಿಮಗೆ ನಾನು ಕೊಡ್ತಾ ಇದ್ದೇನೆ ನೋಡಿ ಕ್ಯಾಟ್ಸ್ ಎನ್ ಡಾಗ್ಸ್ ನಾವು ಕೆಲವೊಮ್ಮೆ ಹೇಳ್ತೇವೆ ಇಟ್ ರೈಂಡ್ ಕ್ಯಾಟ್ಸ್ ಇನ್ ಡಾಗ್ಸ್ ಇಟ್ ರಾಯಿನ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂದರೆ ಮಳೆಗೂ ಈ ಕ್ಯಾಟ್ ಆ್ಯಂಡ್ ಡಾಗ್ ಇದಕ್ಕೆ ಏನು ಸಂಬಂಧ ಇದಕ್ಕೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಒಂದು ಕಥೆ ಇದೆ ಸೊ ಯಾವುದೋ ಒಂದು ಎರಡು ಮೂರು ರೀತಿಯ ಒಂದು ಮೆಥೊಲಾಜಿಕಲ್ ಸ್ಟೋರೀಸ್ ಇದೆ ಒಂದು ಉದಾಹರಣೆಯನ್ನು ತುಂಬ ಲಂಡನ್ನಲ್ಲಿ ಇಂಗ್ಲೆಂಡ್ನಲ್ಲಿ ಆದಂಥ ಒಂದು ಭಾರೀ ಮಳೆಯಲ್ಲಿ ಅಲ್ಲಿ ಕ್ಯಾಟ್ಸ್ ಡಾಗ್ಸ್ನ ಡೆಡ್ ಬಾಡಿಗಳು ಕೂಡ ನೀರಿನ ಮೇಲೆ ತೇಲ್ತಾ ಇತ್ತು ಅದನ್ನು ನೋಡಿ ಹುಟ್ಟಿದಂಥ ಒಂದು ಎಕ್ಸ್ಪ್ರೆಷನ್ ಇಟ್ ರೈನ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತಾರೆ ಕೆಲವಷ್ಟು ಆ ಒಂದು ಭಾರಿ ಮಳೆಯಲ್ಲಿ ಕೆಲವಷ್ಟು ಬೆಕ್ಕುಗಳು ನಾಯಿಗಳು ನೆಲದ ಮೇಲೆ ಫ್ಲಡ್ ನೀರು ಉಕ್ಕಿದ ಕಾರಣ ತುಂಬ್ತಾ ಇದ್ದ ಕಾರಣ ಮನೆಯ ಮಾಡುಗಳನ್ನು ಹತ್ತಿ ಅಡವಿ ಕೂತಿದ್ದಂತೆ ಅಲ್ಲಿ ಬಂದಂಥ ಮಳೆಯ ಬರಸ ಏನು ಜೋರಿಗೆ ಆ ಕ್ಯಾಟ್ಸ್ ಅಂಡ್ ಡಾಗ್ಸ್ ಕೂಡ ಮಳೆಯೊಂದಿಗೆ ಬೀಳಲಿಕ್ಕೆ ಶುರುವಾದವು ಆಗ ಇದೆಂತಹ ಮಳೆಯಂಥ ಎಕ್ಸ್ಪ್ರೆಷನ್ ಆಗಿ ಇಟ್ ರಾಯಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಆಗಿ ಬಂತು ಅಂತ ಕೂಡ ಹೇಳ್ತಾರೆ ಇದೆಲ್ಲ ಅದರ ಹಿನ್ನೆಲೆ ನಾವು ಅರ್ಥೈಸಿಕೊಳ್ಳೋ ಪ್ರಕ್ರಿಯೆಯನ್ನು ಹೇಳುವುದಕ್ಕೋಸ್ಕರ ಇದನ್ನು ಹೇಳಬೇಕಾಗಿ ಬಂತು ಒಟ್ಟಿನಲ್ಲಿ ಇಟ್ ರಾಯಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳಿ ಇದ್ರೆ ಇಟ್ಸ್ ಎ ಹೆವಿ ರೈನ್ ಅನ್ನೋ ಅರ್ಥವನ್ನು ಕೊಡುತ್ತೆ ಸೊ ಸ್ನೇಹಿತರೆ ಇಲ್ಲಿ ನಾವು ಏನು ಗುರುತಿಸ್ಬೋದು ಅಂತ ಹೇಳಿದರೆ ಹಾಗಾಗಿ ಈಡಿಯಮ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇರುತ್ತೆ ಅದು ಅದರ ಒಂದು ಬಳಕೆಯಿಂದನೇ ನಮಗೆ ಬ ತಿಳಿಯುವಂಥದ್ದು ಒಂದೇ ನಾವು ಅದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಆಗ ನಮಗೆ ಅದು ನೆನಪಿನಲ್ಲಿ ಉಳಿಯುತ್ತೆ ಅಥವಾ ನಾವು ಚೆನ್ನಾಗಿ ಅದನ್ನು ಬಳಸುವ ಪ್ರಯತ್ನವನ್ನು ಮಾಡಿದರೆ ಅದು ನೆನಪಿನಲ್ಲಿ ಉಳಿಯುತ್ತೆ ಹಾಗಾಗಿ ನಿಮ್ಮ ಅಧ್ಯಯನ ಏಡಿಯಮ್ಸ್ಗೆ ಈ ಎಕ್ಸಾಮ್ಗೆ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು ಅದರ ಅರ್ಥ ಏನು ಅಂತ ತಿಳಿದುಕೊಳ್ಳಿಕ್ಕೆ ಟ್ರೈ ಮಾಡಿದರೆ ಅದು ಮನಸ್ಸಿನಲ್ಲಿ ಚೆನ್ನಾಗಿ ಉಳಿಯುತ್ತೆ ಎನ್ನುವಂಥದ್ದು ವಿಲ್ ಗೋ ಟು ಸಮ್ ಯಾ ಆನ್ಸರ್ಸನ್ನು ನೋಡೋಣ ಇಲ್ಲಿ ಕೊಟ್ಟಂಥ ಪ್ರಶ್ನೆ ಮೊದಲನೇದು ಪ್ರೋಸ್ ಆ್ಯಂಡ್ ಡ್ಯಾಶ್ ಅಂತ ಇದೆ ಈ ಒಂದು ಪಾಪ್ಯುಲರ್ ಏಡಿಯಮ್ ನಿಮಗೆಲ್ಲ ಪರಿಚಯವೇ ಇದೆ ಪ್ರೌಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೀವಿ ಇಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಅನ್ನುವಂಥದ್ದು ಆ್ಯಕ್ಚುಲಿ ಲ್ಯಾಟಿನ್ ಭಾಷೆಯ ಪ್ರೋ ಎನ್ನುವ ಪದ ಅದರ ಅರ್ಥ ಫಾರ್ ಕಾನ್ಸ್ ಅಂತ ಹೇಳಿದರೆ ಎಗೆನೆಸ್ಟ್ ಎಗೆನ್ಸ್ಟ್ ಈ ಎರಡು ಪದಗಳಿಂದ ಅದು ಬಂದದ್ದು ಹಾಗಾಗಿ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಸೊ ಕನ್ಸಿಡರೇಷನ್ ಫಾರ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಅಂತ ಕನ್ಸಿಡ್ರೇಷನ್ಸ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಆಫ್ ಸಮಥಿಂಗ್ ಅಂತ ಸೊ ಫಾರ್ ಎಕ್ಸಾಂಪಲ್ ನಾವು ಹೇಗೆ ಹೇಳ್ತೇವೆ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದಿಸ್ ಪ್ರೋಸೆಸ್ ಯಾವುದಾದ್ರೂ ಒಂದು ಪ್ರೊಸೆಸ್ನ ಪ್ರೋಸೆನ್ ಕಾನ್ಸ್ ಏನು ಅಂತ ನಾವು ಡಿಸ್ಕಸ್ ಮಾಡ್ತೇವೆ ಸೆಕೆಂಡ್ ಎಕ್ಸಾಂಪಲ್ ನೋಡಿದಾಗ ಟೂತ್ ಆ್ಯಂಡ್ ನೇಲ್ ಇಸ್ ದ ಆನ್ಸರ್ ನೈಲ್ ಅನ್ನುವಂಥದ್ದು ಅದರ ಆನ್ಸರ್ ಆಗುತ್ತೆ ಯಾಕೆಂದರೆ ನಾವು ನೋಡ್ತೇವೆ ಇದರ ಹಿನ್ನೆಲೆ ಟೈಮ್ಸ್ ಯಾವುದೋ ಒಂದು ಫೈಟ್ನಲ್ಲಿ ಅವನು ತನ್ನ ಹಲ್ಲು ಉಗುರುಗಳನ್ನು ಬಳ್ಕೊಂಡು ಬಳಸ್ಕೊಂಡು ಕೂಡ ಫೈಟ್ ಮಾಡಿದ್ನಂತೆ ಕಚ್ಚುವುದರಿಂದ ಸ್ಕ್ರ್ಯಾಚ್ ಮಾಡೋದ್ರಿಂದ ಆ್ಯಂಡ್ ದಟ್ ಮೀನ್ಸ್ ಏನು ತುಂಬ ಪ್ರಯತ್ನ ಮಾಡುವಂಥದ್ದು ಎಲ್ಲೆಲ್ಲಿಂದ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಪ್ರಯತ್ನ ಮಾಡುವಂಥದ್ದು ಬೈಟಿಂಗ್ ಕಚ್ಚೋದ್ರ ಮೂಲಕ ಕಡೆಗೆ ಕೈಯಲ್ಲಿ ಸ್ಕ್ರ್ಯಾಚ್ ಪರಚುವ ಮೂಲಕವೂ ಕೂಡ ತಾನು ಆಪೋನೆಂಟನ್ನು ಸೋಲಿಸುವ ಪ್ರಯತ್ನವನ್ನು ಮಾಡಿದ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನೋಡಿದಾಗ ಇದರ ನಿಜವಾದ ಅರ್ಥ ಮೇಕಿಂಗ್ ಎ ಸ್ಟ್ರೆನ್ಯುವಸ್ ಎಫರ್ಟ್ ಅಂತ ಹಾರ್ಡ್ ವರ್ಕ್ ಮಾಡಿ ಸಾಕಷ್ಟು ಪ್ರಯತ್ನ ಹಾಕುವಂಥದ್ದನ್ನು ನಾವು ಸ್ಟ್ರೆನ್ಯಸ್ ಎಫರ್ಟನ್ನು ನಾವು ಹೇಳ್ಬೋದು ಸೊ ವಿತ್ ಆಲ್ ಫೋರ್ಸ್ ಎನ್ನುವ ಅರ್ಥ ಕೂಡ ಅದಕ್ಕೆ ತಗೊಳ್ಳೋದನ್ನು ನಾವು ನೋಡ್ಬೋದು ಸೊ ಟೂತ್ ಆ್ಯಂಡ್ ನೈಲ್ ಅನ್ನುವ ಅರ್ಥವನ್ನು ನಾವು ಅಬ್ಸರ್ವ್ ಮಾಡ್ತೀವಿ ಇಲ್ಲಿ ಟಾಮ್ ಡಿಕ್ ಆ್ಯಂಡ್ ಡ್ಯಾಶ್ ಎವ್ರಿ ಅದು ಈಸ್ ಇಕ್ವಲ್ ಟು ಎವ್ರಿ ಒನ್ ಎಂದು ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಪಾಪ್ಯುಲರ್ ಏಡಿಯಮ್ ಅಗೇನ್ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅನ್ನುವ ಪದ ಇದೆ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಂತ ಹೇಳಿದರೆ ಇವು ಬಹುಶಃ ಬಹಳ ಪಾಪ್ಯುಲರ್ ಆದಂಥ ನೇಮ್ಸ್ ಇನ್ ಇಂಗ್ಲೀಷ್ ಇಂಗ್ಲೆಂಡ್ ಅಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಭಾಳ ಪಾಪ್ಯುಲರ್ ಆದಂಥ ನೇಮ್ಸ್ ಕಾಮನ್ ಮೇಲ್ ನೇಮ್ಸ್ ಸಾಮಾನ್ಯ ಹೆಚ್ಚು ಜನ ಕಂಡು ಒಂದು ಹೆಸರು ಅದು ಯಾರು ಕೂಡ ಆಗಿರ್ಬೋದು ಅನ್ನೋ ಅರ್ಥವನ್ನು ಹಾಗಾಗಿ ನೋಡ್ಬೋದು ಅಲ್ಲಿ ಯಾರು ಅಂತ ಹೇಳಲಿಕ್ಕೆ ಸ್ಪೆಸಿಫೈ ಮಾಡಿದಾಗಲೇ ಗೊತ್ತಾಗೋದು ಹಾಗಾಗಿ ಯಾವಾಗ ನೀವು ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಂತೀರಿ ಅದು ಯಾರೂ ಆಗ್ಬೋದು ಸ್ಪೆಸಿಫಿಕ್ ಅಲ್ಲ ಅನ್ಸ್ಪೆಸಿಫೈಡ್ ಅಂತ ಅಂದರೆ ಎವ್ರಿ ಒನ್ ಎನಿ ಒನ್ ಅಥವಾ ಎವ್ರಿ ಒನ್ ಯಾರು ಕೂಡ ಆಗ್ಬೋದು ಅಂತ ಸೊ ಸಾಮಾನ್ಯವಾಗಿ ಹಾಗಾಗಿ ನಾವು ಹೇಳ್ತೇವೆ ಎನಿ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಕೆನ್ ಡೂ ಇಟ್ ಅಂತ ಅಂದರೆ ಏನು ಈಸಿಯಾಗಿ ಯಾರೂ ಮಾಡ್ಬೋದು ಎವ್ರಿ ಒನ್ ಕೆನ್ ಡೂ ಇಟ್ ಅನ್ನುವಂಥ ಮಾತು ಅದಕ್ಕೇನು ಇಂಥವರೇ ಆಗಬೇಕು ಸ್ಪೆಸಿಫೈಡ್ ಪರ್ಸನ್ ಆಗಬೇಕು ಅಂತ ಇಲ್ಲ ಅನ್ನೋ ಅರ್ಥದಲ್ಲಿ ತಾಮ್ ಡಿಕ್ ಕೆನ್ ಹ್ಯಾರಿ ಹ್ಯಾರಿ ಎಂದು ಬಳಸುವುದಿದೆ ಮುಂದಿನ ಒಂದು ಅಷ್ಟು ಎಕ್ಸಾಂಪಲ್ಗಳನ್ನು ನೋಡಿದರೆ ನಿಮಗೆ ಒಟ್ಟಿನಲ್ಲಿ ಏನಾಗಿತ್ತು ಇಲ್ಲಿ ಮೂರು ಒಂದು ಮಾರ್ಕಿನ ಈಡಿಯಮ್ಸ್ಗಳನ್ನು ಕೊಟ್ಟಿದ್ದರು ಸಮ್ ಮೋಸ್ಟ್ ಕಾಮನ್ ಈಡಿಯಮ್ಸ್ ಹೇಳಿ ನಾನು ಕೆಲವನ್ನ ಇಲ್ಲಿ ನೀಡ್ತಾ ಇದ್ದೇನೆ ಈಗ ಎ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ನಾವು ಬಳಸ್ತೇವೆ ಅದೇನು ಅರ್ಥ ಇದು ಎ ಗುಡ್ ಥಿಂಗ್ ಸೀಮ್ ಬ್ಯಾಡ್ ಎಟ್ ಫಸ್ಟ್ ನಮಗೆ ಮೊದಲು ನೋಡಿದಾಗ ಅದು ಚೆನ್ನಾಗಿ ಕಾಣೋದಿಲ್ಲ ಮತ್ತು ನೋಡುವಾಗ ಅದು ನಮಗೆ ಪ್ರಯೋಜನಕಾರಿಯಾಗಿ ಬಂತು ಅಂತ ಇದ್ದರೆ ಇಟ್ಸ್ ಎ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಎ ಫಿಶ್ ಔಟ್ ಆಫ್ ವಾಟರ್ ಮೀನ್ಸ್ ಟು ಫೀಲ್ ಅನ್ಕಂಫರ್ಟಬಲ್ ಐ ವಾಸ್ ಎ ಫಿಶ್ ಔಟ್ ಆಫ್ ವಾಟರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಐ ವಾಸ್ ನಾಟ್ ಫೀಲ್ ಐ ಐ ಐ ಫೀಲ್ ಎನಿ ಕಂಫರ್ಟ್ ದೇರ್ ಅನ್ನೋ ಅರ್ಥದಲ್ಲಿ ಬೀಟ್ ಅರೌಂಡ್ ದ ಬುಷ್ ಅಂತೀವಿ ಅಂದ್ರೇನು ಟು ಅವಾಯ್ಡ್ ಸೇಯಿಂಗ್ ವಾಟ್ ಯು ಮೀನ್ ಏನು ಅದನ್ನು ಹೇಳದೆ ಬೇರೆ ಏನೇನೋ ಮಾತಾಡ್ತಾ ಸಮಯ ವ್ಯರ್ಥ ಮಾಡಿದರೆ ಡೋಂಟ್ ಬೀಟ್ ಅರೌಂಡ್ ದ ಬುಷ್ ಕಮ್ ಟು ದ ಪಾಯಿಂಟ್ ಅಂತ ವಾರ್ನಿಂಗ್ ಮಾಡೋದನ್ನು ನಾವು ನೋಡ್ತೇವೆ ಹಾಗೆಯೇ ಕ್ಯಾಸಲ್ ಇನ್ ದ ಏರ್ ಕ್ಯಲ್ ಇನ್ ದ ಏರ್ ಕ್ಯಾಸಲ್ ಅಂದರೆ ನಿಮಗೆ ಗೊತ್ತು ದುರ್ಗಾ ಕೋಟೆ ಸೊ ಇದು ನಮ್ಮ ಕನ್ನಡದಲ್ಲಿ ಕೂಡ ಇದೆ ಗಾಳಿ ಗೋಪುರ ಅಂತ ನಾವು ಟ್ರಾನ್ಸ್ಲೇಟ್ ಮಾಡಿದ್ದೇವೆ ಅಲ್ವಾ ಸೊ ಅಥವಾ ಕನ್ನಡದಲ್ಲಿ ಮೂಲತಃ ಇದೆ ಗಾಳಿ ಗೋಪುರ ಎಂಬುದಾಗಿ ಸೊ ಆರ್ ಕ್ಯಾಶುವಲ್ ಇನ್ ದ ಏರ್ ಅನ್ನೋ ಏನು ಡ್ರೀಮ್ಸ್ ಹೋಪ್ಸ್ ಆರ್ ಪ್ಲ್ಯಾನ್ಸ್ ದಟ್ ಆರ್ ಇಂಪಾಸಿಬಲ್ ರೈಟ್ ದಿಸ್ ಪರ್ಟಿಕ್ಯುಲರ್ ಏಮ್ ಈಸ್ ಜಸ್ಟ್ ಎ ಕ್ಯಾಶುವಲ್ ಇನ್ ದ ಏರ್ ಫಾರ್ ಮೀ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮೀ ಟು ರೀಚ್ ಅಂತ ಇದ್ದರೆ ನಾವು ಕ್ಯಾಶುವಲ್ ಇನ್ ದ ಏರ್ ಅಂತ ಹೇಳ್ಬೋದು ಓಕೆ ದೆನ್ ಗೆಟ್ ಔಟ್ ಆಫ್ ಹ್ಯಾಂಡ್ ಅಂದ್ರೇನು ಸೊ ಟು ಗೆಟ್ ಔಟ್ ಆಫ್ ಕಂಟ್ರೋಲ್ ಏನು ಅರ್ಥ

ಆಗ ಏನಾಗ್ತದೆ ಒಮ್ಮೆ ರಾಗ ತಪ್ಪಿಬಿಡುತ್ತೆ ದಟ್ ಈಸ್ ಆ್ಯಕ್ಚುಲಿ ಮಿಸ್ಸಿಂಗ್ ದ ಬೀಟ್ ಆಫ್ ಎ ಪರ್ಟಿಕ್ಯುಲರ್ ಸ್ವರ ರೈಟ್ ಮಿಸ್ ಬೀಟ್ ಆಯಿತು ಹಾಗಂತ ಅದು ಪರ್ಮನೆಂಟೇ ರಾಗ ಅಲ್ಲಿಂದ ಮತ್ತೆ ವಾಪಸ್ ತರಬೋದಲ್ವಾ ಬೀಟನ್ನ ಸರಿಯಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾಗಿ ಐ ಮಿಸ್ ದ ಬೀಟ್ ಓನ್ಲಿ ಅಟ್ ದಟ್ ಮೂಮೆಂಟ್ ಆಫ್ ದ ಗೇಮ್ ಅಂತ ಹೇಳ್ಬೋದು ಏನು ಟೆಂಪರರಿಲಿ ಫೈಲ್ ರೈಟ್ ಇಟ್ಸ್ ನಾಟ್ ಎ ಪರ್ಮನೆಂಟ್ ಫೇಲ್ಯೂ ಟೆಂಪರರಿಲಿ ಫೈಲ್ ಆರ್ ಅಪಿಯರ್ ಲೈಕ್ ಯುವರ್ ಫೈಲಿಂಗ್ ಅಪಿಯರ್ಡ್ ಟು ಫೈಲ್ ನಾಟ್ ಈವನ್ ಈ ಫೈಲೂರ್ ಫೇಲ್ಯೂರ್ ಅಲ್ಲ ಅನ್ನಿಸುವಂಥದ್ದು ಸ್ವಲ್ಪ ತಡವರ್ ತಡವರಿಸುವಂಥದ್ದು ಏನಿದೆ ಐ ಮಿಸ್ ದ ಬೀಟ್ ಅಂತ ನಾವು ಹಾಗಾಗಿ ಹೇಳ್ಬೋದು ಹಾಗೆಯೇ ಫುಲ್ ಸಮನ್ಸ್ ಲೆಗ್ ಅಂತೀವಿ ಬಹುಶಃ ಇದು ನಮ್ಮ ಪರಿಚಯ ಇದೆ ಬೇರೆಯವರ ಕಾಲು ಎಳೆಯೋದು ಅಂತ ಹೇಳ್ತೇವೆ ಫುಲ್ ಸಮನ್ಸ್ ಲೆಗ್ ಅಂತ ಹೇಳಿ ಇಲ್ಲಿಯೂ ಕೂಡ ಅಷ್ಟೇ ಇದರ ಅರ್ಥ ಏನು ನಾವು ಯಾರ ಕಾಲನ್ನು ಹಿಡಿದು ಎಳೆದದ್ದು ಅನ್ನೋ ಲಿಟ್ರಲ್ ಮೀನಿಂಗ್ ಅಲ್ಲ ಇದರ ಅರ್ಥ ಟು ಟೀಸ್ ಆರ್ ಜೋಕ್ ವಿತ್ ಸಮನ್ ಇನ್ ಆರ್ಡರ್ ಟು ಡಿಸ್ಕರೇಜ್ ಕೆಲವೊಮ್ಮೆ ರೈಟ್ ಬೇರೆಯವರಿಗೆ ಟೀಸ್ ಮಾಡುವಂಥದ್ದು ಜೋಕ್ ಮಾಡುವಂಥದ್ದು ಇದನ್ನು ನಾವು ಟು ಪುಲ್ ಸಮನ್ಸ್ ಲೆಗ್ ಎಂಬುದಾಗಿ ಬಳಸ್ತೇವೆ ದಂಡ್ ಟು ಕಟ್ ಒನ್ ಸೋನ್ ಥ್ರೋಟ್ ಎಸ್ ಈ ವಿಚಾರಕ್ಕೆ ಬಂದಾಗ ಐ ವುಡ್ ಲೈಕ್ ಟು ಟೆಲ್ ಯು ತ್ರೀ ಮೀನು ಲ್ಯಾಂಗ್ವೇಜ್ ಎಕ್ಸಾಂಪಲ್ ಟು ಕಟ್ ಆನ್ ಸೋನ್ ಥ್ರೋಟ್ ಈಸ್ ಇನ್ ಇಂಗ್ಲೀಷ್ ಇಟ್ ಮೀನ್ಸ್ ಟು ಹಾರ್ಮ್ ಒನ್ ಸೆಲ್ಫ್ ಅಂತ ಹಿಂದಿಗೆ ಬಂದಾಗ ನಾವು ಹಿಂದಿ ಭಾಷೆಯಲ್ಲಿಯೂ ಕೂಡ ಅಪ್ನೆ ಫೇರ್ ಫಾರ್ ಕುಲ್ವಾಡಿ ಮಾರ್ನಾ ಅಂತ ಒಂದು ಇದರೇ ಇದೇ ಒಂದು ಅರ್ಥದ ಇ ನಾವು ನೋಡ್ತೇವೆ ಕನ್ನಡದಲ್ಲಿಯೂ ಕೂಡ ನನ್ನ ಕಾಲಿಗೆ ನಾನೇ ಕೊಡಲಿ ಹಾಕಿಕೊಂಡೆ ಅಂತ ಒಂದು ಇ ಇದೆ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿ ಕನ್ ನನ್ನ ಕಾಲಿಗೆ ನಾನೇ ಕೊಡಲಿ ಹಾಕಿಕೊಂಡೆ ಅನ್ನೋದು ಕನ್ನಡದಲ್ಲಿ ಯಾವುದೋ ಒಂದು ಸಾಂಸ್ಕೃತಿಕ ಒಂದು ಕಥೆಯ ಹಿನ್ನೆಲೆಯಿಂದ ಅದು ಹುಟ್ಟಿರುತ್ತೆ ಆದರೆ ಇಂಗ್ಲೀಷ್ಗೆ ಬಂದಾಗ ಟು ಕಟ್ ಒನ್ ಸೋನ್ ಥ್ರೋಟ್ ಅಂತ ಇದೆ ಕಾಲ್ ಅಂತ ಇಲ್ಲ ಅಲ್ಲಿ ಬಳಕೆ ಆಗುವಾಗ ಅದರದ್ದೊಂದು ಕತೆ ಇದೆ ಎರಡು ಅರ್ಥ ಏನು ಟು ಹಾಮ್ ಒನ್ ಸೆಲ್ಫ್ ಅಂತ ಅದರ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಇ ಬೇರೆ ಬೇರೆಯಾಗಿ ಬಳಕೆಯಾದರೂ ಕೂಡ ಅದರ ಅರ್ಥ ಟು ಟಾ ಟು ಹಾರ್ಮ್ ಸೆಲ್ಫ್ ತನಗೆ ತಾನೇ ಹಾನಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಹೇಳ್ತದೆ ಐ ಥಿಂಕ್ ಸ್ನೇಹಿತರೆ ನೀವು ಈ ಏಡಿಯಮ್ಸ್ನ ಒಂದು ಪ್ರಯೋಗದ ಅರ್ಥವನ್ನು ಹೇಗೆ ಆಗ್ತದೆ ಅನ್ನೋದನ್ನು ತಿಳ್ಕೊಂಡ್ರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವಷ್ಟು ಇ ಡಿ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮುಂದೆ ಮಾಡಲಿಕ್ಕಿದ್ದೇನೆ ಎ ಟು ಝೆಡ್ ಇ ಏನು ಮುಖ್ಯವಾಗಿದೆ ಅನ್ನೋದನ್ನು ನಾನು ಮಾ ಮಾಡ್ತೇನೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ನಿಮಗೆ ನೋಟಿಫಿಕೇಷನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಸೊ ದೆನ್ ಚೂಸ್ ದ ರೈಟ್ ಕಲೋಕೇಟಿವ್ ವರ್ಡ್ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಅಂತ ಹೇಳಿ ನಾವು ನೆಕ್ಸ್ಟ್ ಕ್ವಶನನ್ನು ನೋಡ್ತೇವೆ ಇದು ಕೂಡ ಮೂರು ಅಂಕಗಳಿಗೆ ಒಂದೊಂದು ಮಾರ್ಕಿನ ಪ್ರಶ್ನೆಗಳು ಇಲ್ಲಿ ನಾನು ಸಿಲೆಬಸ್ನ ಆರಂಭದಲ್ಲಿ ಕೊಟ್ಟಿದ್ದೆ ಕನ್ಫ್ಯೂಸಿಂಗ್ ವರ್ಡ್ಸ್ ಅಂತ ಸಾಮಾನ್ಯ ಭಾಷೆಯಲ್ಲಿ ಇದು ಕನ್ಫ್ಯೂಸಿಂಗ್ ವರ್ಡ್ಸ್ ಗ್ರಾಮ್ಯಾಟಿಕಲ್ ಭಾಷೆಯಲ್ಲಿ ಅಂದರೆ ನಾವು ನೋಡೋದಾದರೆ ಕಲೋಕೇಶನ್ಸ್ ಅಂತ ಕರಿತೀವಿ ಕಲೊಕೇಶನ್ಸ್ ಅಂದರೆ ಏನು ಆ ಒಂದು ರೀತಿ ಫ್ರೆಂಡ್ ವರ್ಡ್ಸ್ ಫ್ರೆಂಡ್ ವರ್ಡ್ಸ್ ಅಂತ ಹೇಳಿದರೆ ಇಬ್ಬರು ಸ್ನೇಹಿತರು ಒಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬನ ಜೊತೆ ಇನ್ನೊಬ್ಬ ಹೋಗ್ತಾನಲ್ವ ಹಾಗೆಯೇ ಒಂದು ಪದದ ಜೊತೆಗೆ ಸಾಮಾನ್ಯವಾಗಿ ಬರತಕ್ಕಂಥ ಇನ್ನೊಂದು ಪದ ನಾವು ಇನ್ನೊಂದು ಪದ ಒಂದು ಪದವನ್ನು ಬಳಸ್ತಾ ಇದ್ದೀವಿ ಅಂದರೆ ಅದರ ಜೊತೆಯಲ್ಲಿ ಇನ್ನೊಂದು ಬರ್ತದೆ ಹಲವು ರೀತಿಯ ಸೆಂಟೆನ್ಸ್ ಸ್ಟ್ರಕ್ಚರ್ಗಳು ಅದಕ್ಕೆ ಸಾಧ್ಯತೆಗಳಿದೆ ಉದಾಹರಣೆಗೆ ಲೆಟ್ ಮಿ ಗಿವ್ ಯು ನಾವು ಯಾವಾಗಲೂ ಕೂಡ ಗಿವ್ ಯು ಒನ್ ಎಕ್ಸಾಂಪಲ್ ವಿ ಆಲ್ವೇಸ್ ಸೇ ಐ ಆಮ್ ಲಿಸನಿಂಗ್ ಟು ಮ್ಯೂಸಿಕ್ ನೀವು ನೋಡಿ ಲಿಸನ್ ಟು ಮ್ಯೂಸಿಕ್ ಲಿಸನ್ ಅನ್ನೋದಾದ ಮೇಲೆ ನಮಗೆ ಟೂ ಎನ್ನುವ ಪ್ರಿಪೊಸಿಷನ್ ಬರೋದನ್ನು ಅಬ್ಸರ್ವ್ ಮಾಡ್ತೇವೆ ಲಿಸನಿಂಗ್ ಟು ಮ್ಯೂಸಿಕ್ ಎಂಬುದಾಗಿ ಹೇಳ್ತೇವೆ ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್ ಆನ್ ಡೂಯಿಂಗ್ ಇತ್ಯಾದಿಗಳನ್ನು ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೆವು ಕಂಗ್ರ್ಯಾಚುಲೇಷನ್ ಆನ್ ಸಕ್ಸೀಡೆಡ್ ಇನ್ ಇಂಟ್ರೆಸ್ಟೆಡ್ ಇನ್ ಥ್ಯಾಂಕ್ ಯು ಫಾರ್ ಸಾರಿ ಫಾರ್ ಇವೆಲ್ಲ ಕಲೋಕೇಶನ್ಸ್ ಹಾಗೆ ನಾವಿಲ್ಲಿ ನೋಡುವಂಥದ್ದು ಆ ಕಲೋಕೇಟಿವ್ ವರ್ಡ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಒನ್ನ ನಾವು ನೋಡೋಣ ದಿಸ್ ವೇರ್ ಹೌಸ್ ಈಸ್ ಇನ್ ಎಡ್ ಈಸ್ ಇನ್ ಡ್ರೆಡ್ಫುಲ್ ಡ್ಯಾಶ್ ವಿ ನೀಡ್ ಟು ಇಂಪ್ರೂವ್ ಇಟ್ ಅರ್ಜೆಂಟ್ಲಿ ಅನ್ನುವ ಒಂದು ಸೆಂಟೆನ್ಸ್ ಇದೆ ಇದಕ್ಕೆ ಆ್ಯನ್ಸರ್ ಆಗಿ ನಾನು ಈಗಾಗಲೇ ಹೇಳಿದಾಗೆ ಎ ಪೇರ್ ಆಫ್ ಗ್ರೂಪ್ ಆಫ್ ವರ್ಡ್ಸ್ ಎ ಪೇರ್ ಆರ್ ಗ್ರೂಪ್ ಆಫ್ ವರ್ಡ್ಸ್ ದಟ್ ಆರ್ ಹ್ಯಾಬಿಚುವಲಿ ಜೋಸ್ಡ್ ಆರ್ ಕಲೊ ಕಲೊಕೇಶನ್ಸ್ ಹ್ಯಾಬಿಚುವಲಿ ಸಾಮಾನ್ಯವಾಗಿ ಒಟ್ಟಿಗೆ ಬರುವಂಥದ್ದು ಸೊ ಇಲ್ಲೊಂದು ಎರಡು ಎಕ್ಸಾಂಪಲ್ ನೋಡಿ ಸ್ಟ್ರಾಂಗ್ ಟೀ ಅಂತ ಹೇಳ್ತೀವಿ ಹೆವಿ ಡ್ರಿಂಕರ್ ನಾವು ಡೋಂಟ್ ವಿ ಡೋಂಟ್ ಸೇ ಹೆವಿ ಟೀ ಇನ್ ಡ್ರಾ ಸ್ಟ್ರಾಂಗ್ ಡ್ರಿಂಕರ್ ಡ್ರಿಂಕರ್ ಹೀಗೆ ಹೇಳುವುದಿಲ್ಲ ಸೊ ಇಟ್ಸ್ ಎ ಸ್ಟ್ರಾಂಗ್ ಟೀ ಸ್ಟ್ರಾಂಗ್ ಹೆವಿ ಒಂದೇ ಅರ್ಥ ಅಲ್ಲಿ ಸಾಮಾನ್ಯವಾಗಿ ಆದರೆ ನಾವು ಹೇಳುವಾಗ ಸ್ಟ್ರಾಂಗ್ ಟೀ ಹೇಳ್ತೇವೆ ಆದರೆ ಹೆವಿ ಡ್ರಿಂಕರ್ ಎಂದು ಹೇಳ್ತೇವೆ ಲಿಸನ್ ಟು ಡಿಲೈಟೆಡ್ ಎಟ್ ಗುಡ್ ಎಟ್ ಡೂಯಿಂಗ್ ಸಮ್ಥಿಂಗ್ ಡಿಲೈಟೆಡ್ ಎಟ್ ಡೂಯಿಂಗ್ ಡೂಯಿಂಗ್ ಸಮ್ಥಿಂಗ್ ಇಲ್ಲಿ ವರ್ಕ್ ಪ್ಲಸ್ ಪ್ರಿಪೋಸಿಷನ್ ಸ್ಟ್ರಕ್ಚರನ್ನು ನೋಡಿದರೆ ಇಲ್ಲಿ ಫಸ್ಟ್ ಒನ್ನಲ್ಲಿ ನೀವು ಸ್ಟ್ರಾಂಗ್ ಟೀ ಹೆವಿ ಡ್ರಿಂಕರ್ನಲ್ಲಿ ಅಬ್ಜೆಕ್ಟಿವ್ ಪ್ಲಸ್ ನೌನ ಒಂದು ಸ್ಟ್ರಕ್ಚರನ್ನು ಕೊಲೊಕೇಶನಲ್ಲಿ ನೋಡ್ತೀರಿ ಈಗ ನಾವು ಉತ್ತರಕ್ಕೆ ಬರೋಣ ಫಸ್ಟ್ ಒನ್ ಎ ಸೊ ದಿಸ್ ವೇರ್ ಹೌಸ್ ಈಸ್ ಇನ್ ಡ್ರೆಡ್ಫುಲ್ ಕಂಡೀಷನ್ ಅಂತ ಆಗುತ್ತೆ ನಿಮಗೆ ಒಂದು ಕ್ಲೂ ಕೂಡ ಸಿಗ್ತದೆ ಇಲ್ಲಿ ಡ್ರೆಡ್ಫುಲ್ ಕಂಡೀಷನ್ ಅನ್ನುವಂಥದ್ದು ಕಂಡೀಷನದ ಸ್ಥಿತಿ ಅದು ಹೇಗಿದೆ ಅಂತ ಹೇಳುವಂಥದ್ದು ಹಾಗಾಗಿ ನಾವು ಸಾಮಾನ್ಯವಾಗಿ ಕಾಂಡಕ್ಟ್ ಅಂದರೆ ಅವರ ಒಂದು ನಡತೆ ಅದನ್ನು ನಾವು ಡ್ರೆಡ್ಫುಲ್ ಕಾಂಡಕ್ಟ್ ಎಂದು ಹೇಳೋದಿಲ್ಲ ಬ್ಯಾಡ್ ಕಾಂಡಕ್ಟ್ ಅಂತ ಮಾತ್ರ ಹೇಳ್ತೇವೆ ಕಾನ್ಫಿಡೆನ್ಸ್ಗೆ ಬಂದಾಗ ಲೆಸ್ ಕಾನ್ಫಿಡೆನ್ಸ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಥವಾ ಲೆಸ್ ಕಾನ್ಫಿಡೆನ್ಸ್ ಅಂತ ಹೇಳ್ತೇವೆ ಡ್ರೆಡ್ಫುಲ್ ಕಾನ್ಫಿಡೆನ್ಸ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್ ಆ ಎರಡು ಅಂಶಗಳು ಎರಡು ಆಪ್ಷನ್ಸ್ ಸರಿ ಇಲ್ಲ ಅನ್ನೋದನ್ನು ನೀವು ಗುರುತಿಸಿದಾಗ ಡ್ರೆಡ್ಫುಲ್ ಕಂಡೀಷನ್ ಕರೆಕ್ಟ್ ಅನ್ನೋದನ್ನು ಕೂಡ ನೋಡ್ಬೋದು ಸ್ನೇಹಿತರೆ ಒಂದು ಯೂಸ್ಫುಲ್ ಟೆಕ್ನಿಕ್ ನಿಮಗೆ ನಾನು ಹೇಳುವಂಥದ್ದು ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ನಲ್ಲಿ ನಿಮಗೆ ಉತ್ತರ ಗೊತ್ತಿಲ್ಲದೆ ಹೋದಂಥ ಸಂದರ್ಭದಲ್ಲಿ ಯು ಕ್ಯಾನ್ ಆಲ್ಸೋ ಸಿ ವಾಟ್ ಈಸ್ ನಾಟ್ ದ ಆನ್ಸರ್ ಡೋಂಟ್ ಆಲ್ವೇಸ್ ಲುಕ್ ಫಾರ್ ವಾಟ್ ಈಸ್ ಆನ್ಸರ್ ವೆನ್ ಯು ಫೈಂಡ್ ಸಮ್ ಕ್ವೆಶನ್ ಇಸ್ ವೆರಿ ಡಿಫಿಕಲ್ಟ್ ಟು ಸಾಲ್ವ್ ಟ್ರೈ ಟು ಎಲಿಮಿನೇಟ್ ದ ರಾಂಗ್ ಆನ್ಸರ್ಸ್ ಫಸ್ಟ್ ತಪ್ಪು ಉತ್ತರ ಅಂತ ಅನಿಸುವಂತಹ ಪದಗಳನ್ನು ಎಲಿಮಿನೇಟ್ ಮಾಡಿಕೊಳ್ಳಿ ಆಗ ನಿಮಗೆ ಉಳಿಯುವಂಥ ಆಪ್ಷನ್ಸ್ನಲ್ಲಿ ಯಾವುದು ಅಂತ ಹೇಳಿ ಡಿಸೈಡ್ ಮಾಡಲಿಕ್ಕೆ ಸುಲಭ ಆಗ್ತದೆ ಆ ದೃಷ್ಟಿಯಲ್ಲಿ ನೋಡಿದಾಗ ನಮಗೆ ಕಾನ್ಫಿಡೆನ್ಸ್ ಅನ್ನೋ ಪದ ಅಲ್ಲವೇ ಅಲ್ಲ ಯಾಕೆಂದ್ರೆ ನಾವು ಡ್ರೆಡ್ ಕಾನ್ಫಿಡೆನ್ಸ್ ಹೇಳುವುದೇ ಇಲ್ಲ ಇಟ್ಸ್ ಲೆಸ್ ಕಾನ್ಫಿಡೆನ್ಸ್ ಆಗ್ಬೋದು ಮತ್ತು ಬ್ಯಾಡ್ ಕಾಂಡಕ್ಟ್ ಗುಡ್ ಕಾಂಡಕ್ಟ್ ನಮಗೆ ಗೊತ್ತಿದೆ ಅವನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ನೆಗೆಟ್ ಮಾಡಿದಾಗ ಅದನ್ನು ಬಿಟ್ಟಾಗ ಡ್ರೆಡ್ಫುಲ್ ಕಂಡೀಷನ್ ಗೊತ್ತಾಗುತ್ತೆ ಮತ್ತು ಡ್ರೆಡ್ಫುಲ್ ಅನ್ನುವಂಥ ಅಬ್ಜೆಕ್ಟಿವನ್ನು ಕಂಡೀಷನ್ ಜೊತೆಗೆ ಬಳಸ್ತೇವೆ ಸೊ ನೆಕ್ಸ್ಟ್ ಕ್ವೆಶನ್ ದಿಸ್ ವರ್ಕ್ ಡಿಮ್ಯಾಂಡ್ಸ್ ಟೋಟಲ್ ಡ್ಯಾಶ್ ಇಸ್ ದೇರಿಯರ್ ಇಲ್ಲಿ ಕೂಡ ಅಷ್ಟೇ ಟೋಟಲ್ ಕಾನ್ಸಂಟ್ರೇಷನ್ ಯಾಕೆ ಅಂತ ಹೇಳಿದರೆ ನಮಗೆ ಅಬ್ಸಲ್ಯೂಟ್ ಸೈಲೆನ್ಸ್ ಬೇಕಾಗಿದೆ ಈ ಕೆಲಸಕ್ಕೆ ಬಿಕಾಸ್ ಅಬ್ಸಲ್ಯೂಟ್ ಫೈಲೆನ್ಸ್ ಅನ್ನುವಂಥದ್ದು ನೋಡಿ ಅಲ್ಲಿ ವಿ ಮಸ್ಟ್ ಹ್ಯಾವ್ ಅಬ್ಸಲ್ಯೂಟ್ ಸೈಲೆನ್ಸ್ ಅಂತ ಇದೆ ಹಾಗಂದ್ರೆ ಏನು ಸೈಲೆನ್ಸ್ ಇರಬೇಕು ಅಂದರೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಸುಮ್ಮನೆ ಕೂತ್ಕೊಳ್ಬೇಕು ಅನ್ನೋ ಅರ್ಥ ಅಲ್ಲಿ ಕೂಡ ನಿಮಗೆ ಕ್ಲೂ ಸಿಗ್ತದೆ ಮತ್ತು ನಮಗೆ ಇದೆ ಕನ್ಸೆಷನ್ ವಿಚಾರ ಬಂದಾಗ ಫುಲ್ ಕನ್ಸೆಷನ್ ಹೇಳ್ತೇವೆ ಹಾಫ್ ಕನ್ಸೆಷನ್ ಹೀಗೆಲ್ಲ ಹೇಳ್ತೇವೆ ಹಾಗೆಯೇ ಕನ್ಸರ್ನಿಗೆ ನಾವು ಯಾವಾಗಲೂ ಬಳಸೋದು ಇಟ್ಸ್ ಮೈ ಗ್ರೇವ್ ಕನ್ಸರ್ನ್ ಬಹಳ ಇಂಪಾರ್ಟೆಂಟ್ ಆದಾಗಿ ಕನ್ಸರ್ನ್ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾಗಿ ನಾನು ಕನ್ಸರ್ನ್ ಮಾಡ್ತೀನಿ ಅಂತ ಹೇಳುವ ಹೇಗೆ ಇಟ್ಸ್ ಮೈ ಗ್ರೇವ್ ಕನ್ಸರ್ನ್ ಟು ಡೂ ದಿಸ್ ಸೊ ಹಾಗೆ ಹೇಳ್ತೇವೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಸ್ಕೋರಿಂಗ್ ಹೈಯು ನೋ ಮೋರ್ ಆ್ಯಂಡ್

ಆ್ಯಂಡ್ ಕಂಪ್ಲೇಂಟ್ ಕೂಡ ಅಲ್ಲ ಏಕೆಂದರೆ ವೈಟಲ್ ಅಂದರೆ ವೆರಿ ಇಂಪಾರ್ಟೆಂಟ್ ವೆರಿ ಎಸೆನ್ಷಿಯಲ್ ಅನ್ನೋ ಅರ್ಥ ವೈಟಲ್ ಅಂದರೆ ಹಾಗಿದ್ದಾಗ ನಾವು ಹೇಗೆ ಇದೊಂದು ಬಹಳ ಎಸೆನ್ಷಿಯಲ್ ಕಂಪ್ಲೇಂಟ್ ಅಂತನೋ ಎಸೆನ್ಷಿಯಲ್ ಅಭಿನಂದನೆ ಅನ್ನೋ ಅರ್ಥವನ್ನು ತಗೊಳ್ಳಿಕ್ಕಾಗ್ತದೆ ನಾಟ್ ಪಾಸಿಬಲ್ ಸೊ ವೈಟಲ್ ಕಾಂಪೊನೆಂಟ್ ಅಂದರೆ ಅದರ ಒಂದು ಅಂಶ ಸೊ ವೈಟನ್ ವೈಟಲ್ ಕಾಂಪೊನೆಂಟ್ ಸಾಧ್ಯ ಇದೆ ಯಾಕೆಂದರೆ ಇನ್ನೊಂದು ಅರ್ಥದಲ್ಲಿ ಕಾಂಪ್ಲಿಮೆಂಟಿಗೆ ನಾವು ಹೇಳೋದು ಬೆಸ್ಟ್ ಕಾಂಪ್ಲಿಮೆಂಟ್ ವೈಟಲ್ ಅಲ್ಲ ಬೆಸ್ಟ್ ಅನ್ನೋದು ಅದರ ಕಲೋಕೇಶನ್ ಹಾಗೆಯೇ ಕಂಪ್ಲೇಂಟ್ಗೆ ಬಂದಾಗ ಇಟ್ಸ್ ಎ ಸೀರಿಯಸ್ ಕಂಪ್ಲೇಂಟ್ ಸೀರಿಯಸ್ ಅನ್ನುವಂಥ ಪದವನ್ನು ನಾವು ಕಂಪ್ಲೇಂಟ್ನ ಜೊತೆಗೆ ಬಳಸ್ತೀವಿ ಇವೆರಡು ಕೂಡ ನೋಡ್ಬೋದು ಮತ್ತು ಬೆಸ್ಟ್ ಕಾಂಪ್ಲಿಮೆಂಟ್ ಮತ್ತು ನಾಟ್ ಕಂಪ್ಲೇಂಟ್ ಆ್ಯಸ್ ಎ ಪಾಸಿಟಿವ್ ಸೆಂಟೆನ್ಸ್ ಇದನ್ನು ಕೂಡ ಅಂದರೆ ಕಂಪ್ಲೇಂಟ್ ಅನ್ನುವಂಥದ್ದು ನೆಗೆಟಿವ್ ಸೆಂಟೆನ್ಸ್ ಅದು ಪಾಸಿಟಿವ್ ಅಲ್ಲ ನೋಡಿ ಕಂಪ್ಲೇಂಟ್ ಅನ್ನೋದು ವೈಟಲ್ ಕಾಂಪ್ಲಿಮೆಂಟ್ ಏನು ಕಂಪ್ಲೈಂಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೆಂಟೆನ್ಸ್ ಇಸ್ ಆ್ಯಕ್ಚುಲಿ ಪಾಸಿಟಿವ್ ಸೆಂಟೆನ್ಸ್ ಅದು ಮೇಲ್ಗಡೆ ಇರುವಂಥದ್ದು ಕಂಪ್ಲೇಂಟ್ ಅನ್ನೋದು ನೆಗೆಟಿವ್ ಆಗ್ತದೆ ರೈಟ್ ಹೌ ಕ್ಯಾನ್ ಎ ನೆಗೆಟಿವ್ ವರ್ಡ್ ರಿಪ್ಲೇಸ್ ಆಫ್ಟರ್ ವೈಟ್ ವೈಟಲ್ ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಯು ಕೆನ್ ಜಡ್ಜ್ ದ ರೈಟ್ ಆನ್ಸರ್ ಹಿಯರ್ ಇಟ್ ಶುಡ್ ಬಿ ಕಾಂಪೊನೆಂಟ್ ದೇರ್ ಫೋರ್ ದೆನ್ ವಿ ಮೋಹೆಡ್ ಟು ನೆಕ್ಸ್ಟ್ ಕ್ವೆಶನ್ ಬಟ್ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಐ ವುಡ್ ಲೈಕ್ ಟು ಶೋ ಯು ದೇರ್ ಆರ್ ವೆರೈಟಿ ಆಫ್ ಪಾಸಿಬಿಲಿಟೀಸ್ ಆಫ್ ಕಲೊಕೇಶನ್ಸ್ ನೋಡು ಒಂದು ರೀತಿಯಲ್ಲಿ ನಾವು ನೋಡುವುದಾದರೆ ಎಡ್ಜೆಕ್ಟಿವ್ ಪ್ಲಸ್ ಪ್ರಿಪೊಸಿಷನ್ನ ಕಲೊಕೇಶನ್ಸ್ಗಳು ಫಾರ್ ಎಕ್ಸಾಂಪಲ್ ಆಂಗ್ರಿ ಅಬೌಟ್ ಸಮಥಿಂಗ್ ನಾವು ಅದನ್ನು ವಿತ್ ಜೊತೆಗೂ ಬಳಸ್ತೀವಿ ಆ್ಯಂಗ್ರಿ ವಿತ್ ಸಂಬಡಿ ಐಮ್ ಆ್ಯಂಗ್ರಿ ಅಬೌಟ್ ಸಮ್ವನ್ ಸಮ್ ಮೀನು ಸಮ್ಥಿಂಗ್ ವೆರ್ ಅಸ್ ಡೌಟ್ಫುಲ್ ಅಬೌಟ್ ಸಮಥಿಂಗ್ ಕ್ರೇಜಿ ಅಬೌಟ್ ಎಕ್ಸೈಟೆಡ್ ಅಬೌಟ್ ಹಾಗೆ ಬ್ಲೇಮ್ಡ್ ಫಾರ್ ಎಲಿಜಿಬಲ್ ಫಾರ್ ರೆಡಿ ಟು ಡು ಅಂತಲೂ ಹೇಳ್ತೀವಿ ರೆಡಿ ಫಾರ್ ಸಮ್ಥಿಂಗ್ ಅಂತೀವಿ ನೋಡಿ ರೆಡಿ ಟು ಡು ಅನ್ನುವಾಗ ಡು ಈಸ್ ವರ್ಬ್ ರೆಡಿ ಫಾರ್ ಸಮ್ಥಿಂಗ್ ಅನ್ನುವಾಗ ಸಮಥಿಂಗ್ ಈಸ್ ನೌನ್ ನೌನ್ ಫಾಲೋ ಆದರೆ ಅದು ಫಾರ್ ಬರ್ತದೆ ವರ್ಬ್ ಇದ್ದರೆ ಟೂ ಬರುತ್ತೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ತೀರಿ ದೆನ್ ಅಕ್ಯೂಸ್ಡ್ ಆಫ್ ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೆವು ಅಥವಾ ಸಾರಿ ಫಾರ್ ಹೀಗೆ ಬೇರೆ ಬೇರೆ ಕಲೊಕೇಶನ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಲ್ಲಿಗೆ ಅಬ್ಸರ್ವ್ ಮಾಡ್ಬೋದು ಅಡ್ಜೆಕ್ಟಿವ್ ಪ್ಲಸ್ ಪ್ರಿಪೊಸನಲ್ಲಿಯೇ ನಮಗೆ ಹಲವು ಕಲೋಕೇಷನ್ಸ್ ಸಿಗುತ್ತೆ ಅನ್ನುವಂಥದ್ದು ಹಾಗೆಯೇ ಕಲೊಕೇಶನ್ಸ್ ಪಾಪ್ಯುಲರ್ ಕಲೊಕೇಶನ್ಸ್ ಆಗಿ ಬಂದಾಗ ಈ ವರ್ಬ್ ಪ್ಲಸ್ ನೌನ್ ಕಲೊಕೇಶನ್ಸ್ಗಳು ಕೂಡ ಇವೆ ಇಲ್ಲಿ ಎಕ್ಸಾಂಪಲ್ ಆಗಿ ಟೆಲ್ ಅನ್ನುವಂತಹ ಒಂದು ಪದದ ಮುಂದೆ ಏನೇನು ಬರಬಹುದು ಅನ್ನುವಂಥದ್ದು ನಾವು ಯಾವತ್ತೂ ಕೂಡ ಸೇ ಎ ಸ್ಟೋರಿ ಅಂತ ಹೇಳೋದಿಲ್ಲ ಟೆಲ್ ಎ ಸ್ಟೋರಿ ಟೆಲ್ ಮೀ ಎ ಜೋಕ್ ರೈಟ್ ಹೀಗೆ ಹೇಳ್ತೇವೆ ಎಸ್ ವಿ ಡೋಂಟ್ ಸೇ ಟೆಲ್ ಗುಡ್ ಬಾಯ್ ಟೆಲ್ ಹೆಲೋ ಹಾಗೆ ಹೇಳೋದು ಸೇ ಗುಡ್ ಬಾಯ್ ಯು ನೋ ಸೇ ಎ ಪ್ರೇಯರ್ ಈ ರೀತಿಯಾಗಿ ಸೇ ವರ್ಡ್ ಅಂತ ಹೇಳ್ತೇವೆ ಸೊ ಆಸ್ಕ್ ಎ ಫೇವರ್ ಆ್ಯಸ್ಕ್ ಎ ಕ್ವೆಶನ್ ನೋಡಿ ಕ್ವೆಶ್ಚನ್ ತಕ್ಷಣ ಆಸ್ಕ್ ಅನ್ನೋ ಪದ ಬರುತ್ತೆ ಅದು ಕೂಡ ಹೇಳೋದನ್ನೇ ಹೇಳ್ತದೆ ಆದರೆ ಅಲ್ಲಿ ಸೇ ಹೇಳೋದಿಲ್ಲ ನಾವು ಸೇ ಎ ಕ್ವೆಶನ್ ಅಲ್ಲ ಆಸ್ಕ್ ಎ ಕ್ವೆಶನ್ ಆಸ್ಕ್ ಫಾರ್ ಸಮ್ಥಿಂಗ್ ಹೀಗೆ ನಾವು ಅಬ್ಸರ್ವ್ ಮಾಡ್ಬೋದು ಕಲೋಕೇಶನ್ಸ್ನಲ್ಲಿ ಆ ಫ್ರೆಂಡ್ ವರ್ಡ್ಸ್ ಅಂತ ನಾನು ಸಿಂಪಲ್ಲಾಗಿ ಹೇಳಿದೆ ಇಬ್ಬರು ಗೆಳೆಯರ ಒಟ್ಟಿಗೆ ಹೋದ ಹಾಗೆ ಈ ಪದಗಳು ಒಟ್ಟೊಟ್ಟಿಗೆ ಆಗೋದನ್ನು ಸೊ ಬಹಳಷ್ಟು ಕಲೀಲಿಕ್ಕೆ ಇದೆ ಈ ವಿಚಾರದಲ್ಲಿ ಹಾಗಾಗಿ ಕಲೋಕೇಶನ್ಸ್ ಟೈಪನ್ನು ನಾವು ನೋಡಿದಾಗ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಬರ್ಬೋದು ವರ್ಬ್ ಪ್ಲಸ್ ನೌನ್ ಸಾಧ್ಯ ಇದೆ ಅಡ್ವರ್ಬ್ ಪ್ಲಸ್ ಅಡ್ಜೆಕ್ಟಿವ್ ಆಗಿಯೂ ಬರ್ಬೋದು ವರ್ಬ್ ಪ್ಲಸ್ ಅಡ್ವರ್ಬ್ ಸಾಧ್ಯ ಇದೆ ನೌನ್ ಪ್ಲಸ್ ವರ್ಬ್ ಇದೆ ನೌನ್ ಒನ್ ಪ್ಲಸ್ ಆಫ್ ಪ್ಲಸ್ ಇನ್ನೊಂದು ನಾವನ್ನು ಬರುವಂಥದ್ದು ಇದೆ ಈ ಎಲ್ಲ ಎಕ್ಸಾಂಪಲ್ಗಳಲ್ಲಿ ನಾವು ಕಲೋಕೇಶನ್ಸನ್ನು ಬೇರೆ ಬೇರೆ ಟೈಪ್ಸ್ಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಸೆಂಟೆನ್ಸ್ ಸ್ಟ್ರಕ್ಚರ್ನಲ್ಲಿ ನಿಮ್ಮ ಉಪಯುಕ್ತ ಮಾಹಿತಿಗಾಗಿ ನಾನು ಕೆಲವು ಯೂಸ್ಫುಲ್ ವೆಬ್ಲಿಂಕ್ಸನ್ನು ಕೊಲೊಕೇಶನ್ಸ್ ಪ್ರಾಕ್ಟೀಸ್ಗಾಗಿ ನೀಡಿದ್ದೇನೆ ಇದನ್ನು ನೀವು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ಕ್ಲಿಕ್ ಮಾಡುವ ಮೂಲಕ ನೋಡ್ಕೊಳ್ಬೋದು ಏಕೆಂದರೆ ಪ್ರತಿ ಪದಗಳನ್ನು ಖಂಡಿತವಾಗಿಯೂ ನಾವು ಡಿಸ್ಕಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಒಂದು ಸಾಮಾನ್ಯ ಅಧ್ಯಯನವನ್ನು ನೀವು ಈ ಲಿಂಕ್ಗಳಲ್ಲಿ ಮಾಡ್ಬೋದು ಮತ್ತು ಬೇರೆ ಬೇರೆ ಸೋರ್ಸ್ಗಳು ವೆ ಆನ್ಲೈನ್ನಲ್ಲಿ ಲಭ್ಯ ಇದೆ ಸೊ ಇದರೊಂದಿಗೆ ನಾನು ಮುಂದಿನ ಒಂದು ಪ್ರಶ್ನೆಗೆ ಹೋಗ್ತೇನೆ ಈ ಒಂದು ಪ್ರಶ್ನೆಯಲ್ಲಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಕಲೆಕ್ಟಿವ್ ನೌನ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಲೆಕ್ಟಿವ್ ನೌನ್ ಕುರಿತಾದ ಪ್ರಶ್ನೆ ಇದೆ ನೌನಲ್ಲಿ ಬೇರೆ ಬೇರೆ ಟೈಪ್ ಇದೆ ಪ್ರಾಪರ್ ನೌನ್ ಅಂತ ಹೇಳಿದರೆ ನಿರ್ದಿಷ್ಟ ವ್ಯಕ್ತಿ ವಸ್ತು ಅಥವಾ ಸ್ಥಳದ ಹೆಸರು ಫಾರ್ ಎಕ್ಸಾಂಪಲ್ ರವಿ ಮೋಡ್ ಬಿದ್ರಿ ಇದೆಲ್ಲ ಪ್ರಾಪರ್ ನೌನ್ ಆಗ್ತದೆ ಹಾಗೆ ಕಾಮನ್ ನೌನ್ ಅಂದರೆ ಶೇರ್ಡ್ ಇನ್ ಕಾಮನ್ ಲೈಕ್ ಬಾಯ್ ಗರ್ಲ್ ಮ್ಯಾನ್ ಇದೆಲ್ಲ ಕಾಮನ್ ನೌನ್ಸ್ ಕಲೆಕ್ಷನ್ ಆಫ್ ಪೀಪಲ್ ಪರ್ಸನ್ ಥಿಂಗ್ಸ್ ಇದಕ್ಕೆ ಬಳಸುವಂಥ ಪದಗಳೇನಿದೆ ಅದು ಕಲೆಕ್ಟಿವ್ ನೌನ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಗ್ರೋ ಹೀಪ್ ಕ್ರೂ ಸ್ಕೂಲ್ ಎಂಬ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಇದರ ಉತ್ತರವನ್ನು ನಾವು ನೋಡೋದಾದರೆ ಎ ಡ್ಯಾಶ್ ಆಫ್ ಥಿಂಕರ್ಸ್ ಅಂತ ಇದೆ ಇದಕ್ಕೆ ಆನ್ಸರ್ ಆಗಿ ನಾವು ಸ್ಕೂಲ್ ಅನ್ನ ಆನ್ಸರ್ ಆಗಿ ಪಡ್ಕೊಳ್ಬೋದು ನಿಮಗೆ ಒಂದು ಕ್ಲೂ ಅಂದರೆ ನೀವು ಕೇಳಿರ್ಬೋದು ಅಲ್ಲಿ ಇಲ್ಲಿ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ ಎಂಬುದಾಗಿ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ ಅಂತ ಕರೀತಾರೆ ಅಲ್ವಾ ಹಾಗಾಗಿ ಸ್ಕೂಲ್ ಅನ್ನುವಂಥದ್ದು ಅಲ್ಲಿ ಸೂಟಬಲ್ ವರ್ಡ್ ಆಗುತ್ತೆ ಕ್ರ್ಯೂ ಅನ್ನುವಂಥದ್ದು ಕ್ರ್ಯೂ ಮೆನ್ ಅನ್ನೋ ಪದ ನಿಮ್ಮ ಫ್ಯಾಮಿಲಿ ಇರ್ತದೆ ಎರಡನೇದಕ್ಕೆ ಹಾಗಾಗಿ ಸೇಲ್ ಸಮುದ್ರದಲ್ಲಿ ಪ್ರಯಾಣ ಮಾಡುವವರನ್ನು ಶಿಪ್ನಲ್ಲಿ ಪ್ರಯಾಣ ಮಾಡುವವರನ್ನು ಕ್ರ್ಯೂ ಮೆನ್ ಅಂತ ಕರೀತೇವೆ ಹಾಗೆ ಅಲ್ಲಿ ಸಹಾಯ ಮಾಡುವವರನ್ನು ಸೊ ಎ ಕ್ರೀವ್ ಆಫ್ ಸೋಲ್ಜರ್ಸ್ ಸಾರಿ ಸೇಲರ್ಸ್ ಎಂದು ನೀವು ಕರೀಲಿಕ್ಕಾಗ್ತದೆ ಹಾಗೆಯೇ ಆರ್ಮಿ ಆಫ್ ಸೋಲ್ಜರ್ಸ್ ಆಗುತ್ತೆ ದೆನ್ ಮೂರನೇದನ್ನು ನಾವು ನೋಡಿದಾಗ ಗ್ರೂವ್ ಆಫ್ ಟ್ರೀಸ್ ಎನ್ನುವುದು ಕರೆಕ್ಟ್ ಆಗುತ್ತೆ ಇದಕ್ಕೆ ಸಂಬಂಧಿತ ಪದಗಳನ್ನು ನೀವು ನೆನಪಿಸ್ಕೊಳ್ಬೋದು ಮ್ಯಾನ್ ಗ್ರೋ ಫಾರೆಸ್ಟ್ ಅಂತ ಪದ ಕೇಳಿರಲಿಕ್ಕೆ ಸಾಕು ಟ್ರೀಸ್ ದಟ್ ಗ್ರೋ ಇನ್ ದ ಕೋಸ್ಟಲ್ ಝೋನ್ ಆರ್ ನೋನ್ ಆಸ್ ಮ್ಯಾನ್ ಗ್ರೋ ಫಾರೆಸ್ಟ್ ಅಂತ ಕರೀತಾರೆ ಹಾಗೆಯೇ ಇಲ್ಲಿಯೂ ಕೂಡ ಎ ಗ್ರೋ ಆಫ್ ಟ್ರೀಸ್ ಅಂತ ಹೇಳಿ ಗ್ರೋವ್ ಅನ್ನುವಂಥದ್ದು ಕಾಮನ್ ಆಗ್ತದೆ ದೆನ್ ಎ ಡ್ಯಾಶ್ ಆಫ್ ರೋಯಿನ್ಸ್ ಹೀಪ್ ಆಫ್ ರೋಯಿನ್ಸ್ ಇಲ್ಲಿ ಕೂಡ ಅಷ್ಟೇ ಹೀಪ್ ಅಂದರೆ ರಾಶಿ ಪೈಲ್ ಸ್ಟ್ಯಾಕ್ ಅಥವಾ ಮೌಂಡ್ ಅಂತ ಕರಿತೀವಿ ರೋಯಿನ್ಸ್ ಅಂದರೆ ನಾಶವಾದದ್ದು ಅದು ರಾಶಿ ರಾಶಿಯಾಗಿ ಅಲ್ಲಲ್ಲಿ ಬಿದ್ದಿರೋದನ್ನು ನಾವು ಹೀಪ್ ಆಫ್ ಅಂತ ಹೇಳಿ ಹೇಳಲಿಕ್ಕೆ ಆಗ್ತದೆ ಇವೆಲ್ಲ ನಾವು ಕಲೆಕ್ಟಿವ್ ನೌನ್ಗಳು ಬಹಳ ರೀತಿಯ ಕಲೆಕ್ಟಿವ್ ನೌನ್ಗಳನ್ನು ನೋಡ್ಬೋದು ನೈ ನೋಡಿ ಆ್ಯನ್ ಆರ್ಮಿ ಆಫ್ ಸೋಲ್ಜರ್ಸ್ ಅಂತೀವಿ ಆರ್ಮಿ ಆಫ್ ಮ್ಯೂಸಿಷಿಯನ್ಸ್ ಅಂತೀವಿ ಅಂದರೆ ಯು ಕ್ಯಾನ್ ಸಿ ಸೇಮ್ ವರ್ಡ್ ಆರ್ಮಿ ಕಲೆಕ್ಟಿವ್ ನೌನ್ ಕ್ಯಾನ್ ಬಿ ಯೂಸ್ ವಿತ್ ನಂಬರ್ ಆಫ್ ಅದರ್ ವರ್ಡ್ಸ್ ಸೊ ಫಾರ್ ಎಕ್ಸಾಂಪಲ್ ಈವನ್ ಎನಿಮಲ್ಸ್ ವಿಚಾರಕ್ಕೆ ಬಂದಾಗ ಯು ಹ್ಯಾವ್ ವರ್ಡ್ ಲೈಕ್ ಪ್ರೈಡ್ ಆಫ್ ಲಯನ್ಸ್ ಅಂತ ಇದೆ ಪ್ರೈಡ್ ಆಫ್ ಲಯನ್ಸ್ ಕೆನ್ ಬಿ ಆಲ್ಸೋ ಯೂಸ್ಡ್ ವಿತ್ ಪ್ರೈಡ್ ಆಫ್ ಪಿಕಾಕ್ಸ್ ಅದೇ ರೀತಿ ನಾವು ಮಸ್ಟರ್ ಆಫ್ ಪಿಕಾಕ್ಸ್ ಅಂತಲೂ ಕರಿತೀವಿ ಇಂಟ್ರೆಸ್ಟಿಂಗ್ ನೋಡಿ ಮರ್ಡರ್ ಆಫ್ ಕ್ರೋಸ್ ಅಂತಾರೆ ಹಾಗೆ ಪಾರ್ಲಿಮೆಂಟ್ ಆಫ್ ಆಲ್ಸ್ ಅಂತ ಹೇಳ್ತಾರೆ ಇವೆಲ್ಲ ಸಮ್ ಇಂಟ್ರೆಸ್ಟಿಂಗ್ ಕಲೆಕ್ಟಿವ್ ನೌನ್ಸ್ ಇನ್ ಇಂಗ್ಲೀಷ್ ಸ್ಕೂಲ್ ಆಫ್ ವೇಲ್ಸ್ ಅಂತಾರೆ ಶೋಲ್ ಆಫ್ ಫಿಶ್ ಅಂತ ಇದೆ ಸಮ್ಟೈಮ್ಸ್ ವಿ ಆಲ್ಸೋ ಸೇ ಈವನ್ ಇಟ್ ಇಸ್ ಕರೆಕ್ಟ್ ಟು ಸೇ ಸ್ಕೂಲ್ ಆಫ್ ಫಿಶ್ ಸ್ಕೂಲ್ ಆಫ್ ಫಿಶ್ ಅನ್ನೋದು ಕೂಡ ಇದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡ್ಬೋದು ದೆನ್ ಥಿಂಗ್ಸ್ಗೆ ಬಂದಾಗ ನೀವು ನೋಡುವೆ ಎ ಬ್ಯಾಸ್ಕೆಟ್ ಆಫ್ ಫ್ರೂಟ್ ಎ ಬ್ಯಾಚ್ ಆಫ್ ಬ್ರೆಡ್ ಇವೆಲ್ಲ ಎ ಬಂಡಲ್ ಆಫ್ ಸ್ಟಿಕ್ಸ್ ಅಬ್ಸರ್ವ್ ಮಾಡಿ ಗ್ಯಾಲಕ್ಸಿ ಆಫ್ ಸ್ಟಾರ್ಸ್ ಇವೆಲ್ಲವೂ ಕೂಡ ಅದರ ಒಂದು ಗುಂಪನ್ನು ಹೇಳಲಿಕ್ಕೆ ನಾವು ಬಳಸ್ತಕ್ಕಂತಹ ಕಲೆಕ್ಟಿವ್ ನೌನ್ಗಳು ನಿಮಗೆ ಈ ಈ ಒಂದು ಸೋರ್ಸ್ನ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ ಅಲ್ಲಿ ಯು ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಮೊ ಯು ನೋ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ಸಮ್ ಮೋರ್ ಇನ್ಫಾರ್ಮೇ ಇನ್ ಗೆಟ್ ಮಚ್ ಇನ್ಫಾರ್ಮೇಷನ್ ಆನ್ ದಿಸ್ ಹಾಗಂತ ಹೇಳ್ತಾ ಮುಂದೆ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತೇನೆ ಸೊ ವೆನ್ ವಿ ಕಮ್ ಟು ದ ಏತ್ ಒನ್ ಈಗಾಗಲೇ ನಾವು ಟೆನ್ ಮಾರ್ಕ್ಸ್ಗೆ ನೋಡಿದ್ವಿ ತ್ರೀ ಮಾರ್ಕ್ಸ್ ಫಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ತ್ರೀ ಸೆವೆನ್ ಆ್ಯಂಡ್ ಸಾರಿ ಫೈವ್ ಆಲ್ಸೋ ತ್ರೀ ಮಾರ್ಕ್ಸ್ ಆಗಿತ್ತು ಸೆವೆಂತ್ ಕ್ವೆಶನ್ ವಾಸ್ಪರ್ ಫೋರ್ ಮಾರ್ಕ್ಸ್ ಇಲ್ಲಿ ಬಂದಾಗ ಅಪೋಸಿಟ್ ವರ್ಡ್ಸನ್ನು ನಾನಾಗಲೇ ಹೇಳಿದಾಗೆ ಇದನ್ನು ನಾವು ಅಫಿಕ್ಸೇಷನ್ ಅಂತ ಕರೀತೇವೆ ಅಪೋಸಿಟ್ ಆಂಟೋನಿಮ್ಸ್ ಅಂತ ಕರೀತೀವಿ ಜೊತೆಗೆ ಆ್ಯಂಟೋನಿಮ್ಸನ್ನು ರಚನೆ ಮಾಡುವಾಗ ಬಹಳಷ್ಟ ಫ್ರಿಫಿಕ್ಸಸ್ ಕುರಿತಾಗಿ ಇಲ್ಲಿ ಅದನ್ನು ಹಾಕಬೇಕು ಅಂತ ನಿಮಗೆ ಕೊಟ್ಟಿದ್ದಾರೆ ಬಹಳ ಸುಲಭ ಇದೆ ಈ ಪ್ರಶ್ನೆ ಯಾಕೆಂದರೆ ಇದು ನಿಮಗೆ ಪರಿಚಯ ಇರುವ ಸರಳ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಆದರೂ ಕೂಡ ನಮಗೆ ಗೊಂದಲಗಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೆ ಸಂಬಂಧಿತ ಕೆಲವು ರೂಲ್ಸ್ಗಳನ್ನು ಅಂದರೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾನು ಹೇಳ್ತೇನೆ ಒಂದು ಅಂಶವನ್ನು ನಾವು ಗುರುತಿಸೋದಾದರೆ ಒಂದು ನಿರ್ದಿಷ್ಟವಾಗಿ ಕೆಲವುದಕ್ಕೆ ಇಂಥದ್ದೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಕೆಲವೊಮ್ಮೆ ಅದು ಹೇಗೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಸೊ ನಾವು ಜನರಲಿ ಸ್ಪೀಕಿಂಗ್ ಇಲ್ಲಿ ನೋಡಿದಾಗ ಉತ್ತರವನ್ನು ನಾವು ಫಸ್ಟ್ ನೋಡೋದಾದರೆ ನೋಡಿ ರೆಲೆವೆಂಟ್ ಅನ್ನೋದಕ್ಕೆ ಇರೆಲವೆಂಟ್ ಅಂತ ಬಂತು ಗುರುತಿಸುವುದೇನು ರಿಲವೆಂಟ್ ಆರರಿಂದ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಇರ್ರ್ ಅನ್ನುವಂತಹ ಒಂದು ಪ್ರಿಫಿಕ್ಸ್ ಬಂದಿದೆ ಇದನ್ನು ನಾವು ಪ್ರೊಸೆಸ್ ಆಫ್ ಅಫಿಕ್ಸೇಷನ್ ಅಂತ ಕರಿತೀವಿ ಕೊನೆಯಲ್ಲಿ ಕೂಡ ಬರಬಹುದು ಉದಾಹರಣೆಗೆ ಏಬಲ್ ಅಂತ ಅದು ಸಫಿಕ್ಸ್ ಆಗಿ ಎಂಡ್ನಲ್ಲಿ ಬರುತ್ತೆ ಕ್ಲಾಕ್ ವೈಸ್ ಅನ್ನೋದ್ರಲ್ಲಿ ವೈಸ್ ಅನ್ನೋದು ಸಫಿಕ್ಸ್ ಇಲ್ಲಿ ಪ್ರಿಫಿಕ್ಸ್ ಆಗಿ ಇರ್ರ್ ಅಂತ ಬಂತು ನೆಕ್ಸ್ಟ್ ಒಂದು ನೋಡಿದಾಗ ಕಂಟಿನ್ಯೂ ಅನ್ನೋದಕ್ಕೆ ಡಿಸ್ಕಂಟಿನ್ಯೂ ಅಂತ ಬಂತು ಕಂಟಿನ್ಯೂ ಅನ್ನೋದು ಒಂದು ಕ್ರಿಯಾಪದ ವರ್ಬ್ ಅದರ ಜೊತೆ ಡಿಸ್ ಪ್ರಯೋಗ ಆಗಿದೆ ಇಲ್ಲಿ ಅದನ್ನು ನೋಡ್ತೀರಿ ಇಂಪಾಸಿಬಲ್ ಅನ್ನೋದರಲ್ಲಿ ಪಿಯಿಂದ ಆರಂಭವಾಗುವ ಪಾಸಿಬಲ್ ಅನ್ನೋ ಪದದ ಜೊತೆಗೆ ಇಮ್ ಅನ್ನುವಂಥ ಪ್ರಿಫಿಕ್ಸ್ ಸೇರಿಕೊಳ್ತು ಅದು ಆನ್ಸರ್ ಆಗುತ್ತೆ ಮೂರನೇದಕ್ಕೆ ನಾಲ್ಕನೇದು ಇನ್ಕ್ರೆಡಿಬಲ್ ಅಂತ ಇದೆ ಸೊ ಅಲ್ಲಿ ಇನ್ಕ್ರೆಡಿಬಲ್ ಆಯಿತು ಫಿಫ್ತ್ ಒನ್ ಬಂದಾಗ ಅನ್ಯಾಚುರಲ್ ಆಯಿತು ಇಲ್ಲಿ ನಮ್ಗೆ ಗೊಂದಲ ಆಗೋದು ವೈ ನಾಟ್ ಅನ್ಕ್ರೆಡಿಬಲ್ ವೈ ನಾಟ್ ಇನ್ ನ್ಯಾಚುರಲ್ ಇತ್ಯಾದಿ ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಾಗೆ ಹಾಗಾಗಿ ಎರಡು ಸಾಧ್ಯತೆಗಳಿದೆ ಇಲ್ಲಿ ಆ್ಯಕ್ಚು ಈ ಈ ರೀತಿಯ ಬಳಕೆ ಯಾಕೆ ಆಯಿತು ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಭಾಷೆಗಳ ಪದಗಳನ್ನು ಅದು ಪಡ್ಕೊಂಡಿದೆ ಮುಖ್ಯವಾಗಿ ಲ್ಯಾಟಿನ್ನಿಂದ ಬಂದಂತಹ ಭಾಷೆಯ ಪದಗಳೇನಿದೆ ಲ್ಯಾಟಿನ್ ಭಾಷೆಯ ಪದಗಳೇನಿದೆ ಅಲ್ಲಿ ನಾವು ಇನ್ ಪ್ರಯೋಗ ನೋಡಿದರೆ ಜರ್ಮನ್ನಿಂದ ಬಂದಂತಹ ಭಾಷೆಯ ಏನು ರೂಟ್ ವರ್ಡ್ಸ್ ಏನಿದೆ ಅದರಲ್ಲಿ ಅನ್ನನ್ನು ನಾವು ನೋಡ್ತೇವೆ ಯೂಶ್ವಲಿ ಆಗಿರೋದ್ರಿಂದ ನಮಗೆ ಈ ಡಿಫ್ರೆನ್ಸ್ ಆಗುತ್ತೆ ಅಲ್ಲಿಗೆ ನಿಮ್ಗೆ ಏನು ಸಾಧ್ಯತೆ ಹೇಳ್ಬೋದು ಅಂದರೆ ಇದನ್ನು ನಿರ್ದಿಷ್ಟವಾಗಿ ಇಂಥದ್ದು ಅಂತ ಡಿಸೈಡ್ ಮಾಡಬೇಕಾದ್ರೆ ಅದರ ರೂಟ್ ಗೊತ್ತಿರಬೇಕು ಸಟನ್ಲಿ ದಟ್ ಈಸ್ ನಾಟ್ ಪಾಸಿಬಲ್ ಅದು ಯಾವ ಭಾಷೆಯಿಂದ ಬಂದಿದೆ ಅಂತ ನಾವು ನೆನ್ಪಿಟ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇನ್ನೊಂದು ಪ್ರಕಾರದಲ್ಲಿ ಇದನ್ನು ನಾವು ಸಾಮಾನ್ಯವಾಗಿ ನೆನ್ಪಿಟ್ಕೊಳ್ಳುವಂಥದ್ದು ಅಂತ ಹೇಳಿದರೆ ಅದರ ಹೆಚ್ಚೆಚ್ಚು ಬಳಕೆಯ ಮೂಲಕ ಖಂಡಿತವಾಗಿಯೂ ನಾವು ತಿಳ್ಕೊಳ್ತಾ ಹೋಗ್ತೇವೆ ಅದನ್ನು ಹೊರತುಪಡಿಸಿದರೆ ನಾವು ಈ ರೀತಿ ಕೆಲವನ್ನ ನೆನ್ಪಿಟ್ಕೊಳ್ಬೋದು ಅನ್ನುವಂಥದ್ದು ಇದು ಲ್ಯಾಟಿನ್ ರೂಟ್ ವರ್ಡ್ಸ್ನೊಂದಿಗೆ ಆಗಿದೆ ಅನ್ನುವಂಥದ್ದು ಉದಾಹರಣೆಗೆ ಇನ್ ಟಾಲರೆಂಟ್ ಇನ್ ಆರ್ಟಿಕ್ಯುಲೇಟ್ ಇನ್ಕ್ಯೂರಬಲ್ ಅಡ್ವೈಸಬಲ್ ಇತ್ಯಾದಿ ಪದಗಳು ಈ ಇನ್ನು ಮತ್ತು ಅನ್ನಿಗೆ ಸಂಬಂಧಪಟ್ಟ ಹಾಗೆ ನಿರ್ದಿಷ್ಟ ರೂಲ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿಮಗೆ ಅದರ ರೂಟ್ ವರ್ಡನ್ನು ನಾವು ನೋಡಿದಾಗ ಡಿಸೈಡ್ ಮಾಡ್ಬೋದೇನೋ ಯಾಕೆಂದರೆ ನೀವು ನೋಡ್ಬೋದು ವ್ಯಾಲ್ಯೂಬಲ್ ಅನ್ನುವಂಥದ್ದು ಅದು ಆ್ಯಂಟೋನಿಮ್ ಅಲ್ಲ ಅದರ ವಿರುದ್ಧ ಪದ ಅಲ್ಲ ಯಾಕೆಂದರೆ ಇವೆಲ್ಲವೂ ಕೂಡ ಏನು ನೆಗೆಟಿವ್ ಪ್ರಿಫಿಕ್ಸಸ್ ಇನ್ ಅನ್ ನಾನ್ ಡಿ ಡಿಸ್ ನೆಗೆಟಿವ್ ಪ್ರಿಫಿಕ್ಸಸ್ ಅಂದರೆ ಏನು ಅದರ ಒಂದು ಪದದ ಅರ್ಥವನ್ನು ನೆಗೆಟಿವ್ ಆಗಿ ಚೇಂಜ್ ಮಾಡುವಂಥ ಪ್ರಿಫಿಕ್ಸಸ್ಗಳು ಇಲ್ಲಿ ಇನ್ವಾಲ್ಯುಯಬಲ್ ಅನ್ನೋದು ಆ್ಯಕ್ಚುಲಿ ಇನ್ ಅನ್ನುವಂಥದ್ದು ಪ್ರಿಫಿಕ್ಸ್ ಆಗಿ ಸೇರಿದರೂ ಕೂಡ ಅದು ನೆಗೆಟಿವ್ ಅಲ್ಲ ಇನ್ವ್ಯಾಲ್ಯುಬಲ್ ಅಂದರೆ ಬಹಳ ಬೆಲೆ ಬಾಳುವಂಥದ್ದು ಅತಿ ಅಮೂಲ್ಯವಾದದ್ದು ಅಂತ ಅನ್ನೋ ಅರ್ಥ ಇದೆ ರೈಟ್ ಇನ್ವ್ಯಾಲ್ಯಬಲ್ ಇಲ್ಲಿ ನೋಡ್ಬೋದು ಅಡ್ವೈಸಬಲ್ ಅಂದರೆ ಅಡ್ವೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು ಅಂತ ಅರ್ಥ ಇಲ್ಲಿ ಮುಂದೆ ನಾವು ನೋಡಿದಾಗ ಇಲ್ಲಿ ಕೂಡ ಅನ್ ಅನ್ನು ನೋಡ್ತಾ ಇದ್ರಿ ಇದೆಲ್ಲ ಜರ್ಮನ್ ರೂಟೆಡ್ ವರ್ಡ್ಸ್ ಅನ್ಫೌಂಡೆಡ್ ಅನ್ಎಕ್ಸ್ ಅಝೈಲಬಲ್ ಅನ್ಬಿಲೀವಬಲ್ ಅನ್ಫ್ರೆಂಡ್ಲಿ ಅಡ್ವೈಸಬಲ್ ಮೇಲಿತ್ತು ಅನ್ಅಡ್ವೈಸಬಲ್ ಇಲ್ಲಿದೆ ಏನು ಡಿಫ್ರೆನ್ಸ್ ಅನ್ಅಡ್ವೈಸಬಲ್ ಅಂದರೆ ಆ ವ್ಯಕ್ತಿಗೆ ಅರ್ಥ ಏನು ಸಲಹೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದರೆ ಹಿ ಇಸ್ ಅನ್ಅಡ್ವೈಸಬಲ್ ಹೇಳ್ಬೋದು ಅಡ್ವೈಸಬಲ್ ಅಂದರೆ ದಿಸ್ ಮ್ಯಾಟರ್ ಇಸ್ ಇನ್ಅಡ್ವೈಸಬಲ್ ಇದಕ್ಕೆ ಸಲಹೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ನಾವು ಸಲಹೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇರೋ ವಿಚಾರ ಅವನಿಗೆ ಸಲಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅನ್ಅಡ್ವೈಸಬಲ್ ಹೀಗೆ ಡಿಫ್ರೆನ್ಸನ್ನು ನೀವು ನೋಡ್ತಾ ಇರಿ ಇವೆರಡು ಇನ್ನು ಮತ್ತು ಅನ್ನ ವಿಚಾರದಲ್ಲಿ ನಿಮಗೆ ಎಷ್ಟು ನೀವು ಬಳಕೆ ಮಾಡ್ತೀರೋ ಅಷ್ಟು ನಿಮಗೆ ಅಥವಾ ಓದ್ತಿರೋ ತಿಳ್ಕೊತಿರೋ ಅಷ್ಟು ನಿಮಗೆ ಪರ್ಫೆಕ್ಷನ್ ಸಿಗುತ್ತೆ ಇದನ್ನು ಹೊರತುಪಡಿಸಿದರೆ ಉಳಿದದ್ದೆಲ್ಲದಕ್ಕೂ ಒಂದು ಸರಳ ರೂಲ್ಸ್ಗಳನ್ನು ನಾವು ನೆನ್ಪಿಟ್ಕೊಳ್ಬೋದು ಉದಾಹರಣೆಗೆ ಮಿಸ್ ಅನ್ನುವಂಥದ್ದನ್ನು ಯಾವ ಪದ ರಾಂಗ್ ಅಥವಾ ಇನ್ಕರೆಕ್ಟ್ ಎನ್ನುವ ಅರ್ಥವನ್ನು ಕೊಡುತ್ತೋ ಅದರ ಜೊತೆ ನೀವು ಬಳಸ್ಕೋಬೋದು ಎಕ್ಸಾಂಪಲ್ ಮಿಸ್ ಬಿಹೇವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕನ್ಸೆಪ್ಷನ್ ನೋಡಿ ಬಿಹೇವ್ ತಪ್ಪಾದಾಗ ಮಿಸ್ ಬಿಹೇವ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಅರ್ಥ ತಪ್ಪಾದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕನ್ಸೆಪ್ಷನ್ ಅಂದರೆ ನಂಬಿಕೆ ಅಥವಾ ತಿಳ್ಕೊಳ್ಳುವಂಥದ್ದನ್ನು ಮಿಸ್ಕನ್ಸೆಪ್ಷನ್ ತಪ್ಪು ತಿಳುವಳಿಕೆ ಅದಾಗ್ತದೆ ಸೊ ದೆನ್ ನಾನ್ ಅನ್ನುವಂಥದ್ದನ್ನು ನಾವು ಸಾಮಾನ್ಯವಾಗಿ ಕ್ಲಾಸ್ ಆಫ್ ನೌನ್ಸ್ನ ಜೊತೆಗೆ ಬೆಳೆಸ್ತೀವಿ ಈಗ ವೆಜಿಟೇರಿಯನ್ ಅನ್ನೋದು ಒಂದು ಕ್ಲಾಸ್ ವರ್ಗ ಆ ಒಂದು ವೆಜಿಟೇರಿಯನ್ ಕ್ಲಾಜಿನ ಆಪೋಸಿಟನ್ನು ನಾವು ಹೇಳುವಾಗ ನಾನ್ ವೆಜಿಟೇರಿಯನ್ ಉದಾಹರಣೆಗೆ ನಾವು ಕ್ರಿಯೇಟ್ ಮಾಡ್ಬೋದು ಹಾಗೆ ಸೊ ಸಾಮಾನ್ಯವಾಗಿ ಇಟ್ ಕ್ಯಾನ್ ಬಿ ಯೂಸ್ಡ್ ವಿತ್ ಎನಿ ನೌನ್ ವರ್ಬ್ ಅಬ್ಜೆಕ್ಟಿವ್ ಬಳಸ್ಬೋದು ಇದು ಕೂಡ ನೆಗೆಟಿವ್ ಫ್ರಿಫೆಕ್ಟ್ಸ್ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು ಏನು ಅಂದರೆ ಅನ್ಲೈಕ್ ಇನ್ ಆ್ಯಂಡ್ ಅನ್ ಇಟ್ ಕ್ರಿಯೇಟ್ಸ್ ಎ ಕಂಪ್ಲೀಟ್ ಆಪೋಸಿಟ್ ಆಫ್ ಇಟ್ಸ್ ನಾನ್ ನೆಗೆಟಿವ್ ಫಾರ್ಮ್ ಕಂಪ್ಲೀಟ್ ಆಪೋಸಿಟನ್ನು ಕೊಡುತ್ತೆ ಅದರ ಅಪೋಸಿಟ್ ಅಪೋಸಿಟ್ ಕ್ಲಾಸನ್ನು ಕ್ರಿಯೇಟ್ ಮಾಡಿಬಿಡುತ್ತೆ ಅದನ್ನು ಉದಾಹರಣೆಗೆ ನೋಡಿ ಕಾನ್ಫಾಮಿಸ್ಟ್ ಅಂದರೆ ಸಮಾಜದ ರೂಲ್ಸ್ಗಳನ್ನ ಫಾಲೋ ಮಾಡುವವನು ನಾನ್ ಕಾನ್ಫಾಮಿಸ್ಟ್ ಅಂದರೆ ಅಗೇನ್ಸ್ಟ್ ದ ಸೊಸೈಟಿ ಆ್ಯಂಟಿ ಕಾನ್ಫಾಮ್ ಇನ್ ಆಂಟಿ ಸೊಸೈ ಸೋಷಿಯಲ್ ಪರ್ಸನ್ ಅಂತ ವಿರುದ್ಧ ಇರುವವನು ಪೆರಸ್ ವೆಜಿಟೇರಿಯನ್ ಅದನ್ನು ವೆಜ್ ತಿನ್ನುವವನಾದರೆ ನಾನ್ ವೆಜಿಟೇರಿಯನ್ ಇಸ್ ದ ಒನ್ ಹುನ್ ನಾನ್ ವೆಜಿಟೇರಿಯನ್ ಅಂದರೆ ವೆಜ್ ಅಲ್ಲದೇ ಇರೋದನ್ನು ತಿನ್ನುವವನು ಅರ್ಥ ಆಗುತ್ತೆ ಅಲ್ಲಿ ವೆಜಿಟೇರಿಯನ್ ತಿನ್ನದೇ ಇರೋ ಅನ್ನೋ ಅರ್ಥ ಅಲ್ಲ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬಹುದು ಫಿಕ್ಷನ್ ನಾನ್ ಫಿಕ್ಷನ್ ಇತ್ಯಾದಿಗಳು ದೆನ್ ಫಾರ್ಮೇಷನ್ ಬಯೋಫಿಕ್ಸೇಷನ್ನಲ್ಲಿ ನಾವು ಫ್ರಿಫಿಕ್ಸ್ ಪ್ಲಸ್ ರೂಟ್ ವರ್ಡನ್ನು ನೋಡ್ತಾ ಹೋಗ್ತಾ ಇದ್ದಾಗ ಇನ್ನೊಂದು ಅಷ್ಟನ್ನು ನೋಡೋದಾದರೆ ಡಿ ಮತ್ತು ಡಿಸ್ನ ಪ್ರಯೋಗ ಇವುಗಳನ್ನು ನಾವು ಸಾಮಾನ್ಯವಾಗಿ ವರ್ಬ್ನ ಜೊತೆಗೆ ಬಳಸಬಹುದು ಅದನ್ನು ಅರ್ಥ ಏನು ರಿವರ್ಸಲ್ ಆಫ್ ಎನ್ ಆ್ಯಕ್ಷನ್ ಈಗ ನೋಡಿ ಹೈಡ್ರೇಟ್ ಅಂದರೆ ನೀರು ಏನಿದೆ ಹೈಡ್ರೇಟ್ ಅದರ ಅಪೋಸಿಟ್ ಡಿ ಹೈಡ್ರೇಟ್ ಎಂಫಸೈಸ್ ಅಂದರೆ ಮಹತ್ವ ಕೊಡು ಡಿ ಎಂಫಸೈಸ್ ಅಂದರೆ ಮಹತ್ವ ತೆಗೆಯುವಂಥದ್ದು ಟಾಕ್ಸಿಫೈ ಡಿ ಟಾಕ್ಸಿಫೈ ಕಂಟಿನ್ಯೂ ಡಿಸ್ಕಂಟಿನ್ಯೂ ಆರ್ಗನೈಸ್ ಡಿಸಾರ್ಗನೈಸ್ ಬಿಲೀಫ್ ಡಿಸ್ಬಿಲೀಫ್ ಇಲ್ಲಿ ನಾಮಪದ ಬಂದಿದೆ ನೌನ್ ಬಿಲೀಫ್ ಅಂದರೆ ನಂಬಿಕೆ ಅದರ ಆಪೋಸಿಟ್ ಆಗ್ತದೆ ಡಿಸ್ಬಿಲೀಫ್ ಇದೆಲ್ಲ ನಾವು ನೋಡ್ಬೋದು ಅನ್ಬಿಲೀವಬಲ್ ಇದೆ ಅದರ ಡಿಸ್ಬಿಲೀಫ್ ಈ ಥರ ನೀವು ಬಳಕೆಯ ಮೇಲೆಯೇ ಪರ್ಫೆಕ್ಷನ್ ಆಗ್ತಾ ಹೋಗುವಂಥದ್ದು ಈ ಆ್ಯಂಟೊನಿಮ್ಸ್ಗಳು ಕೂಡ ದೆನ್ ಎ ಈಸ್ ಅಫಿಕ್ಸ್ಡ್ ವಿತ್ ಎ ಅಥವಾ ಆ್ಯಂಟಿ ಇವೆರಡರ ಬಳಕೆ ನೋಡಿದಾಗ ಅಫಿಕ್ಸ್ಡ್ ವಿತ್ ಅಬ್ಜೆಕ್ಟಿವ್ಸ್ ಎಂಡಿಂಗ್ ಇನ್ ಆಲ್ ವೆರ್ ಆಸ್ ಆ್ಯಂಟಿ ಮೀನ್ಸ್ ಎಗೇನ್ಸ್ಟ್ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಅಪೊಲಿಟಿಕಲ್ ಅಹಿಸ್ಟರಿಕಲ್ ಎಲ್ಲ ಪದಗಳು ಎಂಡ್ ಎಲ್ನಿಂದ ಎಂಡ್ ಆಗಿದೆ ಅದಕ್ಕೆ ಎಯನ್ನು ಮಾತ್ರ ಹಾಕ್ತೇವೆ ದೆನ್ ಆ್ಯಂಟಿ ಅಂದ್ರೇನು ಅಪೋಸಿಟ್ ಉದಾಹರಣೆಗೆ ಅಗೇನ್ಸ್ಟ್ ಅನ್ನೋ ಅರ್ಥ ಕ್ಲಾಕ್ ವೈಸ್ ಆಗಿ ತಿರುಗ್ತಾ ಇದೆ ಅದರ ಅಪೋಸಿಟ್ ಎಗೇನ್ಸ್ಟ್ ಆಗಿ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಏಜಿಂಗ್ ಆ್ಯಂಟಿ ಏಜಿಂಗ್ ಎಗೇನ್ಸ್ಟ್ ಕ್ಯಾಥೊಲಿಕ್ ಅದರ ವಿರುದ್ಧ ಇರೋವರು ಆ್ಯಂಟಿ ಕ್ಯಾಥೊಲಿಕ್ ಇವೆಲ್ಲ ಎಕ್ಸಾಂಪಲ್ಸ್ ಮತ್ತು ಈ ಒಂದು ಲಾಸ್ಟ್ ಪಾಯಿಂಟನ್ನು ನೀವು ನೆನ್ಪಿಟ್ಟುಕೊಳ್ಬೋದು ಇನ್ ಈಸ್ ಎ ನೆಗೆಟಿವ್ ರಿಫೆಕ್ಸ್ ಯೂಸ್ಡ್ ವಿತ್ ಲ್ಯಾಟಿನ್ ರೂಟ್ಸ್ ಇದೀಗಾಗಲೇ ನಿಮಗೆ ತಿಳಿಯಿತು ಆದರೆ ಹವೆವರ್ ಹೀಗಿದ್ರೂ ಸಹ ದ ವರ್ಡ್ಸ್ ಬಿಗಿನಿಂಗ್ ವಿತ್ ಎಲ್ ಟೇಕ್ಸ್ ಇಲ್ ಎಲ್ಲಿಂದ ಆರಂಭವಾಗುವ ಪದಕ್ಕೆ ಐ ಅನ್ನು ನೀವು ಹಾಕಬಹುದು ಇಲ್ಲಿಟ್ರೇಟ್ ಇಲ್ಲೀಗಲ್ ಎಕ್ಸಾಂಪಲ್ ಆಗಿ ಹಾಗೆಯೇ ದ ವರ್ಡ್ಸ್ ಬಿಗಿನ್ ವಿತ್ ಆರ್ ಟೇಕ್ಸ್ ಐ ಆರ್ ಲೈಕ್ ಇರ್ರೆಲವೆಂಟ್ ಅಥವಾ ಇರ್ರಿವರ್ಸಿಬಲ್ ಇತ್ಯಾದಿಗಳು ಅಥವಾ ದೆನ್ ದ ವರ್ಡ್ಸ್ ಬಿಗಿನಿಂಗ್ ವಿತ್ ಬಿ ಎಮ್ ಪಿ ಬಿ ಎಮ್ ಪಿ ಇಂದ ಆರಂಭವಾದ ಪದಗಳಿಗೆ ಇಮ್ ಫಾರ್ ಎಕ್ಸಾಂಪಲ್ ಇಂಬ್ಯಾಲೆನ್ಸ್ಡ್ ಇಮ್ಮೆಚ್ಯೂರ್ ಇಂಪ್ರ್ಯಾಕ್ಟಿಕಲ್ ಇಂಪ್ರಾಬಬಲ್ ಇವೆಲ್ಲ ಎಕ್ಸಾಂಪಲ್ಸನ್ನು ನೀವು ಇಟ್ಕೋಬೋದು ಇನ್ನು ಇನ್ ಅಡಿಷನ್ ಎ ಫ್ಯೂ ಲ್ಯಾಟಿನ್ ವರ್ಡ್ಸ್ ದಟ್ ಬಿಗಿನ್ಸ್ ವಿತ್ ಎನ್ ವಿಲ್ ಟೇಕ್ ಇಗ್ ಕೆಲವು ಪದಗಳಿದೆ ಇಗ್ನೊಬಲ್ ಫಾರ್ ಎಕ್ಸಾಂಪಲ್ ಹೆಚ್ಚಿನ ಪದಗಳನ್ನು ನಾವು ಯು ಎನ್ ಅನ್ ಅನ್ನುವಂತಹ ಒಂದು ಪ್ರಿಫೆಕ್ಸ್ನಿಂದ ನೆಗೆಟಿವ್ ಏನು ನಾವು ಕ್ರಿಯೇಟ್ ಆಗೋದನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ನೋಡ್ತೇವೆ ಅದಕ್ಕೂ ಕೂಡ ಹಾಗಾಗಿ ಸಾಕಷ್ಟು ನೀವು ಬಳಕೆ ಮಾಡಿದಷ್ಟು ಈ ಆ್ಯಂಟೋನಿಮ್ಸ್ ಸಿನೋನಿಮ್ಸ್ಗಳ ಒಂದು ಹಿಡಿತ ಬರುತ್ತೆ ಅಂತ ಹೇಳ್ತಾ ಸೊ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ಸಬ್ಸ್ಟಿಟ್ಯೂಟ್ ದ ಫಾಲೋಯಿಂಗ್ ಫ್ರೇಸಸ್ ಇದೆ ಸಿಂಗಲ್ ವರ್ಡ್ ಫ್ರಮ್ ದ ಲಿಸ್ಟ್ ಗಿವನ್ ಬೆಲೋ ಇದಕ್ಕೂ ಕೂಡ ಅಷ್ಟೇ ಬೇರೆ ಶಾರ್ಟ್ಕಟ್ ಮೆಥಡ್ ಇಲ್ಲ ಪ್ರತಿ ಸೆಂಟೆನ್ಸಿಗೆ ಒಂದು ಸಿಂಗಲ್ ವರ್ಡ್ ಇರುತ್ತೆ ನಾವು ಇಲ್ಲಿ ನಿಮಗೆ ಫಾರ್ಚುನೇಟ್ ಆಸ್ಪೆಕ್ಟ್ ಈಸ್ ದರ್ಟ್ ದೇ ಗಿವ್ ಯು ದ ಆಪ್ಷನ್ಸ್ ಬ್ರೆಕೆಟ್ಸಲ್ಲಿ ಆಪ್ಷನ್ ಇರೋದ್ರಿಂದ ಸರಳ ಇದು ಕಷ್ಟ ಇಲ್ಲ ಆ ಆಪ್ಷನ್ ಇಟ್ಕೊಂಡು ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು ಲುಕ್ ಎಟ್ ದ ಫಸ್ಟ್ ಒನ್ ಫ್ಲೂಯೆಂಟ್ ಆ್ಯಂಡ್ ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜನ್ನು ನಾವು ಏನು ಹೇಳ್ತೇವೆ ಎಲೊಕ್ವೆನ್ಸ್ ಅಂತ ಕರಿತೀವಿ ಎಲೊಕ್ವೆಂಟ್ ಅನ್ನೋದು ಎಡ್ಜೆಕ್ಟಿವ್ ಎಲೊಕ್ವೆನ್ಸ್ ಅಂದ್ರೇನು ಫ್ಲೂಯೆಂಟ್ ಯೂಸ್ ಆಫ್ ಲ್ಯಾಂಗ್ವೇಜ್ ಈಗ ಸಿ ಮ್ಯಾನ್ ಅನ್ನೋದು ಎರಡನೇದಕ್ಕೆ ಉತ್ತರ ಎ ಪರ್ಸನ್ ಸ್ಕಿಲ್ಡ್ ಇನ್ ಎ ಸಿ ಫೇರಿಂಗ್ ನಾನು ಆಗಲೇ ಹೇಳಿದ ಹಾಗೆ ಐದು ಆಪ್ಷನ್ ಮೇಲೆ ಕೊಟ್ಟಿದ್ದಾರೆ ಸಿ ಫೇರಿಂಗ್ ಬಂದಿದ್ದರಿಂದ ಸಿ ಮ್ಯಾನ್ ಅನ್ನೋದು ಆನ್ಸರ್ ಆಗಿದೆ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಸಿ ಮ್ಯಾನ್ ಈಸ್ ಅ ಒನ್ ಪರ್ಸನ್ ಈಸ್ ಎ ಪರ್ಸನ್ ಹೂ ಸ್ಕಿಲ್ಡ್ ಇನ್ ಸಿ ಫೇರಿಂಗ್ ಅದು ಕ್ಲಿಯರ್ ಆಯಿತು ಎಕ್ಸ್ಪ್ರೆಸ್ ಅಗ್ರಿಮೆಂಟ್ ಅಂದರೆ ಎಸ್ಸೆಂಟ್ ಅನ್ನೋ ಅರ್ಥ ಅಕ್ಸೆಪ್ಟ್ ಸಮಥಿಂಗ್ ಎಸ್ಸೆಂಟ್ ಅನ್ನುವ ಅರ್ಥ ಗ್ರೀಡ್ ನಮಗೆ ಗೊತ್ತಿದೆ ಎಕ್ಸೆಸಿವ್ ಡಿಸೈರ್ ಫಾರ್ ಫುಡ್ ಆರ್ ಸಮ್ಥಿಂಗ್ ವೆಲ್ತ್ ಅದನ್ನು ಗ್ರೀಡ್ ಅಂತೇವೆ ಅನ್ಲೈಕ್ಲಿ ಟು ಬಿ ಟ್ರೂ ಆಗೋದನ್ನು ಪ್ರಾಬಬಲ್ ಅಂದರೆ ಆಗಬಹುದು ಆಗದೆ ಇರ ಆಗಬಹುದು ಆಗದೇ ಇರಬಹುದು ಆಗಬಹುದು ಅನ್ನೋದನ್ನು ಪ್ರಾಬಬಲ್ ಅನ್ ಇಂಪ್ರಾಬಬಲ್ ಅಂದರೆ ಆಗದೆ ಇರುವಂತಹದ್ದು ಅದು ಇಂಪ್ರಾಬಬಲ್ ಇಲ್ಲಿ ಕೆಲವು ನಿಮ್ಗೆ ಗೊತ್ತಿರೋದನ್ನು ಮೊದಲು ನೀವು ಅಟೆಂಪ್ಟ್ ಮಾಡಿಕೊಂಡ್ರೆ ಆಪ್ಷನ್ ಮೇಲೆ ಉಳಿದ ಐದರಲ್ಲಿ ಉಳಿದದನ್ನು ಡಿಸೈಡ್ ಮಾಡಲಿಕ್ಕೆ ನಿಮಗೆ ಸುಲಭ ಆಗ್ತದೆ ಬಟ್ ಎ ನೆವರ್ ದ ಲೆಸ್ ಯು ಕೆನ್ ಸಿ ದೀಸ್ ಆರ್ ವೆರಿ ಈಸಿ ವರ್ಡ್ಸ್ ವಿಚ್ ವಿ ಕಮ್ ಅಕ್ರಾಸ್ ಎವ್ರಿ ಡೇ ಇನ್ ಇಂಗ್ಲೀಷ್ ಯೂಸೇಜ್ ಆರ್ ವಾಟ್ ಎವರ್ ಯು ರೈಟ್ ಇನ್ ಇಂಗ್ಲೀಷ್ ಆರ್ ರೀಡ್ ಇಂಗ್ಲೀಷ್ ಎನಿ ಹಾ ವಿತ್ ದಟ್ ಐ ಥಿಂಕ್ ಐ ಕನ್ಕ್ಲೂಡ್ ದಿಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಒನ್ಸ್ ಅಗೇನ್ ರಿಕ್ವೆಸ್ಟ್ ಯು ಟು please share it share these uh, videos among all your friends and subscribe for uh, many more videos of the same type thank you one and all for your constant support see you again bye